ಹೈ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಈ ವಿಡಿಯೋದಲ್ಲಿ ಸ್ನೇಹಿತರೆ ಕರ್ನಾಟಕದ ಸೆನ್ಸಸ್ ಎರಡು ಸಾವಿರದ ಹನ್ನೊಂದರ ಬಗ್ಗೆ ತಿಳ್ಕೊಳ್ಳೋಣ ಇದು ಎಕ್ಸಾಮ್ ಪರ್ಸ್ಪೆಕ್ಟಿಂದ ತುಂಬ ಇಂಪಾರ್ಟೆಂಟು ಎಸ್ಪೆಷಲಿ ಕರ್ನಾಟಕದ ಎಕ್ಸಾಮ್ಸ್ ಏನೇನು ಎಕ್ಸಾಮ್ಸ್ ಹೋಗುತ್ತೀರಾ ಕೆ ಪಿ ಎಸ್ ಸಿ ರಿಲೇಟೆಡ್ ಕೆ ಎ ಎಸ್ ಆಗಿರ್ಬೋದು ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಪಿ ಒ ಪ್ರತಿಯೊಂದು ಟಿ ಇ ಟಿ ಪ್ರತಿಯೊಂದು ಎಕ್ಸಾಮ್ಗೆ ಈಗ ರಿಲೀಸ್ ಅಂದರೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎರಡು ಸಾವಿರದ ಹನ್ನೊಂದು ನೆಕ್ಸ್ಟ್ ಬರೋದು ಎರಡು ಸಾವಿರದ ಇಪ್ಪತ್ತೊಂದು ಸೊ ಹತ್ತು ವರ್ಷಕ್ಕಂತ ನಡತಕ್ಕಂಥ ಈ ಸೆನ್ಸಸ್ ಅದರಲ್ಲಿ ಕರ್ನಾಟಕದ ಸೆನ್ಸಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಕರ್ನಾಟಕದ ಜನಗಣತಿ ಮತ್ತು ಆ ಒಂದು ಸಾಂದ್ರತೆ ಜನಗಣತಿ ಜನರ ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರಿತೀವಿ ಅದು ಮತ್ತು ಸೆಕ್ಸ್ ರೇಷಿಯೋ ಅಂದರೆ ಲಿಂಗಾನುಪಾತ ಆಗಿರ್ಬೋದು ಸಾಕ್ಷರತೆ ಲಿಟ್ರಸಿ ರೇಷಿಯೋ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಡೀಟೇಲ್ ಈ ವಿಡಿಯೋಲಿ ಕೊಡ್ತೀನಿ ಸೊ ಬನ್ನಿ ಸೊ ಅದಕ್ಕಿಂತ ಮುಂಚೆ ನಾವು ಈ ಎಫ್ ಡಿ ಎಸ್ ಡಿ ಎ ಫ್ರೀ ಮಾಕ್ ಟೆಸ್ಟ್ ನಡೀತಾರೆ ಸ್ನೇಹಿತರೆ ಅನ್ನ ಅಕಾಡೆಮಿಲಿ ಸೊ ಇದಕ್ಕೆ ಏಪ್ರಿಲ್ ಹತ್ತೊಂಬತ್ತು ಮತ್ತು ಏಪ್ರಿಲ್ ಇಪ್ಪತ್ತೆರಡು ನಡೆಯತಕ್ಕಂಥದ್ದು ಏಪ್ರಿಲ್ ಹತ್ತೊಂಬತ್ತು ಪೇಪರ್ ಒನ್ ಪೇಪರ್ ಟು ಹತ್ತು ಗಂಟೆಗೆ ಮತ್ತು ಎರಡೂವರೆ ಇದು ಲೈವು ಇದು ಫ್ರೀ ನೀವು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಅದರ ಲಿಂಕ್ ಕೊಟ್ಟಿರುತ್ತೆ ನೀವು ಅದರ ಎನ್ರೋಲ್ ಮಾಡಿಕೊಂಡ್ರೆ ಫ್ರೀಯಾಗಿ ನೀವು ಡೈರೆಕ್ಟ್ ಆನ್ಲೈನ್ನಲ್ಲಿ ಅಟೆಂಪ್ ಮಾಡ್ಬೋದು ಸೊ ದಟ್ ಆಲ್ ಓವರ್ ಕರ್ನಾಟಕ ಅಥವಾ ಆಲ್ ಓವರ್ ಇಂಡಿಯಾ ಏನಿದು ಕಂಡಕ್ಟ್ ಆಗುತ್ತೆ ಎಫ್ ಡಿ ಎ ಮತ್ತು ಎಸ್ ಡಿ ಎಗೆ ಇದು ನಿಮಗೆ ರ್ಯಾಂಕ್ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ಮತ್ತು ಇಂಡಿಯಾ ಬೇಸಿಸ್ ಮೇಲೆ ಮೊದಲ ಹತ್ತು ರ್ಯಾಂಕ್ಗೆ ಒಂದು ನಿಮಗೆ ಪ್ರೈಸಸ್ಸು ಕೂಡ ಇರ್ತವೆ ಸೊ ಇದಲ್ಲದೆ ಅವತ್ತೊಂದು ದಿನವೇ ಡಿಸ್ಕಷನ್ ಸೆಷನ್ ಕೂಡ ಇರುತ್ತೆ ಆರು ಗಂಟೆ ಮತ್ತು ಎಂಟುವರೆಗೆ ಸಂಜೆ ಪೇಪರ್ನ ಹೇಗಿತ್ತು ಹೆಂಗ್ ಅನಲೈಸಿಸ್ ಹೆಂಗೆ ಮಾಡಬೇಕಾಗಿತ್ತು ಅಂತೇಳಿ ಸೊ ಇದು ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಸ್ನೇಹಿತರೆ ಯು ಕ್ಯಾನ್ ಎನ್ರೋಲ್ ಇಟ್ ಸೊ ಇದು ನಿಮಗೆ ತುಂಬ ಇಂಪ್ ಆಗುತ್ತೆ ಮತ್ತು ನಿಮ್ಮ ಒಂದು ಏನು ಪ್ರಿಪ್ರೇಷನ್ ಇರುತ್ತೆ ಸೊ ಅದು ಹೆಂಗೆ ಯಾವ ಲೆವೆಲ್ಗಿದೆ ಮತ್ತು ಬೇರೆ ಜನಗಳ ಜೊತೆ ನಿಮ್ಮ ಒಂದು ಕಾಂಪಿಟೇಟಿವ್ ಎಲ್ ಎಲ್ಲಿದೆ ಅನ್ನೋದು ನೀವು ತಿಳ್ಕೊಬೋದು ಸೊ ಇದು ಅನ್ ಅಕಾಡೆಮಿ ನಿಮ್ಗೆ ಗೊತ್ತಿದೆ ಮೂವತ್ತು ಪ್ಲಸ್ ಎಜುಕೇಟರ್ಸ್ ಇದ್ದಾರೆ ನೀವು ಇಲ್ಲಿ ಪ್ಲಸ್ ಕೋರ್ಸಸ್ಗೂ ಕೂಡ ನಿಮ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಅದಕ್ಕೆ ನಾಮಿನಲ್ ಫೀಸ್ಗಳಿರುತ್ತೆ ಇದು ದೆಹಲಿ ಮತ್ತು ಹೈದರಾಬಾದ್ ಮಾದಿರೋ ಬಹುದ ನಾವು ಇದನ್ನು ಆನ್ಲೈನ್ ಕೋರ್ಸಸ್ ಇರ್ತವೆ ನೀವು ಮೊಬೈಲಲ್ಲೇ ಕೂತ್ಕೊಂಡು ಎಲ್ಲ ಕಲಿಬೋದು ವಿತ್ ಪ್ಲಸ್ ಕೋರ್ಸಸ್ ತಗೊಂಡ್ರೆ ನಿಮಗೆ ಪಿ ಡಿ ಎಫ್ ಫೈಲ್ಸು ಕೂಡ ಸಿಗ್ತವೆ ಎಜುಕೇಟರ್ ಜೊತೆ ಚಾಟ್ ಮಾಡ್ಬೋದು ನೀವು ಏನಾರು ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಮಾಡ್ಬೋದು ಸೊ ಇದು ಕೆ ಎಸ್ ಒಂದೇ ಎಲ್ಲ ಎಫ್ ಡಿ ಎಸ್ ಡಿ ಎ ಪಿ ಒ ಪಿ ಎಸ್ ಎಲ್ಲ ಎಕ್ಸಾಮ್ ಕರ್ನಾಟಕದ ರಿಲೇಟೆಡ್ ಕೆ ಪಿ ಎಸ್ ಇಂದ ಕಂಡಕ್ಟ್ ಆಗ್ತದೆ ಕೆ ಇಂದ ಕಂಡಕ್ಟ್ ಆಗ್ತದೆ ಪ್ರತಿಯೊಂದು ಎಕ್ಸಾಮ್ ಕೂಡ ನಿಮ್ಗೆ ಹೆಲ್ಪ್ ಆಗ್ತಕ್ಕಂಥದ್ದು ಸೊ ಇದಲ್ಲದೆ ನಾನು ಪುನೀತ್ ನಿಮ್ಗೆ ಗೊತ್ತಿದೆ ನಾನು ಬೇರೆ ಬೇರೆ ಒಂದು ಚಾಪ್ಟರ್ ಮಾಡ್ತಾ ಇದ್ದೀನಿ ಇದು ಕರ್ನಾಟಕದ ಏನು ಸೆನ್ಸಸ್ ತಗೊಂಡಿದ್ದೀನಿ ಇವತ್ತು ಜನಗಣತಿ ಇದು ನಮ್ಮ ಕರ್ನಾಟಕದ ಜಿಯೋಗ್ರಫಿ ನಾನು ಏನು ಆಲ್ರೆಡಿ ನಾಲ್ಕು ಪಾರ್ಟ್ ಅಪ್ಲೋಡ್ ಆಗಿದೆ ವೆರಿ ಇಂಪಾರ್ಟೆಂಟ್ ಕಂಪ್ಲೀಟ್ ಜಿಯೋಗ್ರಫಿ ಕವರ್ ಆಗಿದೆ ಇದು ಐದನೇ ಪಾರ್ಟ್ ಅಂತ ಅಂದ್ಕೋಬೋದು ನೀವು ಅಂಡ್ ಕೊನೆಯ ಪಾರ್ಟು ಕರ್ನಾಟಕದ ಬಗ್ಗೆ ಸೊ ಕಂಪ್ಲೀಟ್ ಎಲ್ಲ ಅರಣ್ಯ ಎಂದ ಹಿಡಿದು ಖನಿಜ ಮತ್ತೆ ಭೂಮಿ ನೀರಾವರಿ ಯೋಜನೆ ಸೊ ವ್ಯವಸಾಯ ಮತ್ತೆ ಸಾರಿಗೆ ವ್ಯವಸ್ಥೆ ರೈಲು ಆಗಿರ್ಬೋದು ವಿಮಾನಯಾನ ಸೊ ಇದು ಎಲ್ಲಾನು ಕಂಪ್ಲೀಟ್ ಆಗಿದೆ ನದಿ ವ್ಯವಸ್ಥೆ ಭೌಗೋಳಿಕ ಸ್ಥಾನಮಾನ ಕಂಪ್ಲೀಟ್ ಸೀರೀಸ್ ಕಂಪ್ಲೀಟ್ ಆಗಿದೆ ಜಿಯೋಗ್ರಫಿ ಇದು ಲಾಸ್ಟ್ನೇ ಸೀರೀಸ್ ಜನಗಣತಿ ಕರ್ನಾಟಕದ ಜನಗಣತಿ ಅದು ಬಿಟ್ಟರೆ ನಾ ಡೈಲಿ ಮತ್ತು ನಿಮಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಕೂಡ ನಂದು ನಡೀತಾ ಇದೆ ಮಾರ್ಚ್ ಮಂತ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕೂಡ ಮಾಡಿದ್ದೀನಿ ಜೊತೆಗೆ ಗೌರ್ಮೆಂಟ್ ಸ್ಕೀಮ್ಸ್ ವೆರಿ ಇಂಪಾರ್ಟೆಂಟ್ ಕಂಪ್ಲೀಟ್ ಒನ್ ಇಯರ್ ಲಾಸ್ಟ್ ಇಯರ್ ಏಪ್ರಿಲ್ ಟೂ ತೌಸಂಡ್ ನೈನ್ಟೀನಿಂದ ಹಿಡ್ದು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತನಕ ಕಂಪ್ಲೀಟ್ ಒನ್ ಇಯರ್ದು ಗೌರ್ಮೆಂಟ್ ಸ್ಕೀಮ್ಸ್ಗಳನ್ನ ನಾನು ಮಾಡ್ತಾ ಇದೀನಿ ನೆಕ್ಸ್ಟ್ ಬೇರೆ ಬೇರೆ ಸಬ್ಜೆಕ್ಟ್ ಬಗ್ಗೆ ಎಕಾನಮಿ ಪೊಲಿಟಿ ಬಗ್ಗೆ ಸೀರೀಸ್ ಬರುತ್ತೆ ಆಲ್ರೆಡಿ ತ್ರೀ ಪಾರ್ಟ್ಸ್ ಅಪ್ಲೋಡ್ ಆಗಿದೆ ಸಚಿವಾಲಯದ ಬೇಸಿಸ್ ಮೇಲೆ ಒಂದೊಂದು ಸಚಿವಾಲಯದಲ್ಲಿ ಈ ಒಂದು ವರ್ಷದಲ್ಲಿ ಏನೇನು ಸ್ಕೀಮ್ಸ್ ಬಂದಿದೆ ಅಂತ ಆ ರಿಲೇಟೆಡ್ ಕಂಪ್ಲೀಟ್ ಅನಾಲಿಸ್ ಮೇನ್ಸ್ ಮತ್ತು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಕೆ ಎಸ್ ಪ್ರಿಪೇರ್ ಆಗೋರಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಒಂದು ಸಲ ಆ ವಿಡಿಯೋ ನೋಡಿದ್ರೆ ನಿಮ್ಮದು ಮೇನ್ಸ್ಗೂ ಕೂಡ ಕವರ್ ಆಗುತ್ತೆ ಸೊ ನೀವು ಪ್ಲಸ್ ಕೋರ್ಸಸ್ ಅಥವಾ ಕೆ ಎಸ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ನೀವು ತಗೋತೀನಿ ಅಂದರೆ ಈ ನನ್ನ ರೆಫರಲ್ ಕೋಡ್ನ ಯೂಸ್ ಮಾಡ್ಕೊಳ್ಳಿ ಪಿ ಯು ಎನ್ ಇ ಟಿ ಎಲ್ ಐ ವಿ ಅಂತ ಪುನೀತ್ ಲೈವ್ ಅಂತ ನಿಮ್ಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಕ್ಕಂಥದ್ದು ಬೇಕಾದ್ರೆ ನೀವು ಬರೀ ಟೆಸ್ಟ್ ಸೀರೀಸ್ನೇ ಕಂಪ್ಲೀಟ್ ಆಗಿ ಸೆಪ್ರೇಟ್ ಆಗಿ ನೀವು ಆಯ್ಕೆ ಮಾಡ್ಕೋಬೋದು ಸೊ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇದರಿಂದ ನಿಮಗೆ ಒಂದು ಸಬ್ಸ್ಕ್ರಿಪ್ಷನಲ್ಲಿ ಕಮ್ಮಿ ಆಗುತ್ತೆ ರೇಟು ಹುನ್ ಇಟ್ ಲೈವ್ ಅಂತಕ್ಕಂಥದ್ದು ಸೊ ನಾ ಬನ್ನಿ ನಾವು ಈಗ ಜನಗಣಿತ ಬಗ್ಗೆ ತಿಳ್ಕೊಳ ಸೊ ಜನಗಣಿತ ಬಗ್ಗೆ ತಿಳ್ಕೊಬೇಕ್ರೆ ಒಂದು ಸಲ ನಾವು ಆಲ್ರೆಡಿ ಕರ್ನಾಟಕ ಜಿಯೋಗ್ರಫಿ ಪ್ರೀವಿಯಸ್ ವಿಡಿಯೋಲಿ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ ಸ್ನೇಹಿತರೆ ಕರ್ನಾಟಕದ ಮ್ಯಾಪ್ ಬಗ್ಗೆ ಜಸ್ಟ್ ಫಾರ್ ರೆಫರೆನ್ಸ್ ಒನ್ಸ್ ಅಗೇನ್ ಈ ಗೋ ಥ್ರೂ ಇಟ್ ಎಲ್ಲೆಲ್ಲಿ ಏನು ಜಿಲ್ಲೆ ಬರುತ್ತೆ ಅಂತ ಬಿಕಾಸ್ ನಾನು ಮ್ಯಾಪ್ ಇಟ್ಕೊಂಡು ಗ್ರಾಫ್ ಇಟ್ಕೊಂಡು ನಿಮಗೆ ಮತ್ತು ಟ್ಯಾಬ್ಲರ್ ಕಾಲಮ್ ಇಟ್ಕು ಮಾಡಿಕೊಂಡು ಈಸಿಯಾಗಿ ಅರ್ಥವಾಗಿ ನಿಮಗೆ ಎಲ್ಲೆಲ್ಲಿ ಏನೇನೋ ಇದೆ ಹೆಂಗೆ ವ್ಯತ್ಯಾಸಗಳಿವೆ ಗ್ರಾಮೀಣ ಮತ್ತು ನಗರ ಪ್ರದೇಶಕ್ಕೆ ವರ್ಕರ್ಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಅದರಿಂದ ಒಂದು ಸಲ ಮ್ಯಾಪ್ ನೋಡ್ಕೊಂಬಿಡಿ ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ ಜಿಲ್ಲೆಗಳು ಚಾಮರಾಜನಗರ ಮೈಸೂರು ಮಂಡ್ಯ ತುಮಕೂರು ಇಲ್ಲಿ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಇಲ್ಲಿ ಚಿಕ್ಕಮಗಳೂರು ಕೊಡಗು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬೆಳಗಾಂ ಬಿಜಾಪುರ ವೆರಿ ಇಂಪಾರ್ಟೆಂಟ್ ಈ ನಾರ್ತ್ ಕರ್ನಾಟಕದಿದೆಯಲ್ಲ ಈ ರೀಜನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಈಗ ಜನಗಣದಲ್ಲಿ ರೆಡ್ ಝೋನ್ಗಳು ಸಿಗ್ತಕ್ಕಂಥದ್ದು ಈ ಒಂದು ಜಿಲ್ಲೆಗಳಿದೆ ಅದರಿಂದ ಈ ಜಿಲ್ಲೆಗಳು ಎಲ್ಲೆಲ್ಲಿ ಬರುತ್ತೆ ಅಂತ ನಾವು ಕೇಳ್ಕೊಳ್ಳಿ ಬೆಳಗಾಂ ಬಾಗಲಕೋಟೆ ಬಿಜಾಪುರ್ ಗುಲ್ಬರ್ಗ ಬೀದರ್ ಯಾದಗಿರಿ ರಾಯಚೂರು ಮತ್ತೆ ಇಲ್ಲಿ ಕೊಪ್ಪಳ ಬರುತ್ತೆ ಇಲ್ಲಿ ಗದಗ ಬರುತ್ತೆ ಹಾವೇರಿ ಧಾರವಾಡ ಮತ್ತೆ ಇಲ್ಲಿ ರಾಯಚೂರು ಕೆಳಗಡೆ ಬಳ್ಳಾರಿ ಕೊಪ್ಪಳ ಸೊ ಇದು ವೆರಿ ಇಂಪಾರ್ಟೆಂಟ್ ನೋ ವರೀಸ್ ನಾ ಮುಂದೆ ಹೋಗ್ತಾ ಹೋಗ್ತಾ ಕೂಡ ನಿಮಗೆ ಅದು ಅರ್ಥ ಆಗ್ತಕ್ಕಂಥದ್ದು ಒಂದೆರಡು ಮೂರು ಸಲ ರೆಫರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಜಿಲ್ಲೆಗಳು ಎಲ್ಲೆಲ್ಲಿದೆ ಅಂತ ಸೊ ಫಸ್ಟ್ ನಾವು ನೋಡೋದಾದ್ರೆ ನಮ್ಮ ಒಂದು ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣ ನಮ್ಮ ಕರ್ನಾಟಕ ಇರತಕ್ಕಂಥದ್ದು ಎರಡು ಸಾವಿರದ ಒಂದರ ಜನಗಣತಿಲಿ ಐದು ಕೋಟಿ ಇಪ್ಪತ್ತೆಂಟು ಲಕ್ಷ ಐವತ್ತು ಸಾವಿರದ ಐನೂರ ಅರವತ್ತೆರಡು ಇತ್ತು ಅದೇ ಎರಡು ಸಾವಿರದ ಹನ್ನೊಂದರ ಜನಗಣತಿಲಿ ಇದು ಬೇಡ ನಮಗೆ ನಮಗೆ ಬೇಕಾದ್ರೆ ರೀಸೆಂಟ್ ಹನ್ನೊಂದರ ಜನ ಕಂಪೇರ್ ಮಾಡ್ತಾ ಇದ್ದೀವಿ ಲಾಸ್ಟೇ ಹನ್ನೊಂದರ ಅಲ್ಲಿ ಕರ್ನಾಟಕದ ಜನಸಂಖ್ಯೆ ಆರು ಕೋಟಿ ಹತ್ತು ಲಕ್ಷದ ತೊಂಬತ್ತೈದು ಸಾವಿರದ ಇನ್ನೂರ ತೊಂಬತ್ತೆರಡು ಅದರಲ್ಲಿ ಮೂರು ಕೋಟಿ ಒಂಬತ್ತು ಲಕ್ಷದ ಅರವತ್ತಾರು ಸಾರಿ ಮೂರು ಕೋಟಿ ಒಂಬತ್ತು ಲಕ್ಷದ ಅರವ ಆರು ಸಾವಿರದ ಆರುನೂರ ಅರವತ್ತೇಳು ಪುರುಷರಿದ್ರೆ ಮೂರು ಕೋಟಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರುನೂರ ನಲವತ್ತು ಮಹಿಳೆಯರಿದ್ದಾರೆ ಸೊ ಪುರುಷರು ಮಹಿಳೆಯರಿಗೆ ನೋಡಿದ್ರೆ ಕಮ್ಮಿ ಇದೆ ಸೊ ಇದರಿಂದ ನಮಗೆ ಸೆಕ್ಸ್ ರೇಷನ್ ಕೂಡ ಸಿಗ್ತಕ್ಕಂಥದ್ದು ಮುಂದೆ ತಗೋತೀನಿ ಇದು ಎಷ್ಟು ಸಾವಿರಕ್ಕೆ ಎಷ್ಟು ಜನ ಇದ್ದಾರೆ ಅಂತ ಇದೆ ನೋಡಿ ಪ್ರತಿ ಸಾವಿರ ಪುರುಷರಿಗೆ ಒಂಬೈನೂರ ಎಪ್ಪತ್ತ್ಮೂರು ಮಹಿಳೆಯರಿದ್ದಾರೆ ಸೊ ನಮ್ಮ ಕರ್ನಾಟಕ ಈ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಮೂವತ್ತು ರಾಜ ಮತ್ತು ಇವಾಗ ರಾಜ ಕೇಳು ಕೇಂದ್ರಾಡಳಿತ ಪ್ರದೇಶ ಇತ್ತಲ್ಲ ಇದು ಕಮ್ಮಿ ಆಗಿರ್ತಕ್ಕಂಥದ್ದು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಇವಾಗ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಮತ್ತೆ ಎಷ್ಟು ರಾಜ್ಯಗಳಿವೆ ಇದು ಬಿಡಿ ಇದು ಬಿಡಿ ತರ್ಟಿ ಬಿಡಿ ಇದು ಬಿಡಿ ಸೊ ಇವಾಗ ಏನು ಜಮ್ಮು ಕಾಶ್ಮೀರ ಡಿವೈಡ್ ಆಯಿತು ಮತ್ತೆ ಡಿ ಯು ಡಾಮನ್ ದದ್ರಾ ನಗರವಲ್ಲಿ ಇದೆಲ್ಲ ಕಂಬೈನ್ ಮಾಡಿ ನಾನು ಅದ್ರ ಸಪ್ರೇಟ್ ವಿಡಿಯೋನು ಕೂಡ ಮಾಡಿದ್ದೆ ನನ್ನ ಒಂದು ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಸೊ ಈ ಎಲ್ಲ ಸೇರಿ ನನಗೆ ಕಮೆಂಟ್ ಸೆಕ್ಷನ್ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಅಟ್ ಪ್ರೆಸೆಂಟು ಅಟ್ ಪ್ರೆಸೆಂಟು ಕರ್ನಾಟಕದ ಜಿಲ್ಲೆ ಕರ್ನಾಟಕ ಜಿಲ್ಲೆ ಎಷ್ಟಿದೆ ಅಂತ ಹೇಳಿ ನಾನು ಇಲ್ಲಿ ಮೂವತ್ತಿದೆ ಅದು ಕರೆಕ್ಟೇ ಆ್ಯಕ್ಚುಲಿ ಕೇಂದ್ರಾಡಳಿತ ಸಾರಿ ಸಾರಿ ಒಂದು ನಿಮಿಷ ಹಾ ಈಗಿರುವ ಜನಸಂಖ್ಯೆಯಲ್ಲಿ ಟೋಟಲ್ ರಾಜ್ಯ ಹೇಳಿ ಜಿಲ್ಲೆ ಬಗ್ಗೆ ಮಾತಾಡ್ತಾಳೆ ಇದು ರಾಜ್ಯ ಸರಿ ಕರೆಕ್ಟ್ ಸೊ ರಾಜ್ಯ ಎಷ್ಟಿದೆ ನಾನು ಜಿಲ್ಲೆ ಅಂತ ಅಂದ್ಕೊಂಡು ಇದು ರಾಜ್ಯ ಕ್ಷಮಿಸಿ ರಾಜ್ಯ ಅಟ್ ಪ್ರೆಸೆಂಟ್ ಭಾರತದಲ್ಲಿ ಎಷ್ಟಿದೆ ಮತ್ತೆ ಕೇಂದ್ರಾಡಳಿತ ಅಟ್ ಪ್ರೆಸೆಂಟ್ ಎಷ್ಟಿದೆ ಸೊ ಅಟ್ ಪ್ರೆಸೆಂಟ್ ಅಂದ್ರೆ ಇವತ್ತಿನ ಡೇಟ್ ಪ್ರಕಾರ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಅದ್ರ ಪ್ರಕಾರ ನಾವು ನೋಡೋದಾದ್ರೆ ನಮ್ಮ ನಮ್ಮ ಜನಸಂಖ್ಯೆ ಏನಿದೆ ಅದು ಭಾರತದಲ್ಲಿ ಬರೀ ಐದು ಪಾಯಿಂಟ್ ಸೊನ್ನೆ ಐದು ಅಷ್ಟು ಮಾತ್ರ ಪಾಲಿರ್ತಕ್ಕಂಥದ್ದು ಒಂಬತ್ತನೇ ಸ್ಥಾನದಲ್ಲಿದೆ ಅದನ್ನ ಮ್ಯಾಪ್ ಮ್ಯಾಪ್ಲೂ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಚಾರ್ಟ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಭಾರತದಲ್ಲಿ ಎರಡ್ ಸಾವಿರದ ಹನ್ನೊಂದರ ಡೇಟಾ ಪ್ರಕಾರ ಇರ್ತಕ್ಕಂಥ ಒಟ್ಟು ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಉತ್ತರ ಪ್ರದೇಶ ಹದಿನಾರು ಪಾಯಿಂಟ್ ಐದು ಒಂದು ಪರ್ಸೆಂಟ್ ಇದೆ ನಮ್ಮ ಕರ್ನಾಟಕ ಇಲ್ಲಿದೆ ನೋಡಿ ಐದು ಪಾಯಿಂಟ್ ಜೀರೋ ಐದು ಪರ್ಸೆಂಟು ಸೊ ಯಾವ ಪೊಸಿಷನ್ ಇದೆ ಇದು ಒಂದು ಎರಡು ಮಹಾರಾಷ್ಟ್ರ ಮೂರು ಬಿಹಾರ ನಾಲ್ಕು ವೆಸ್ಟ್ ಬೆಂಗಾಲ್ ಐದು ಆಂಧ್ರ ಪ್ರದೇಶ ಆರು ಮಧ್ಯ ಪ್ರದೇಶ ಏಳು ತಮಿಳುನಾಡು ಎಂಟು ರಾಜಸ್ಥಾನ ಒಂಬತ್ತನೇ ಪ್ರದೇಶದಲ್ಲಿ ಕರ್ನಾಟಕ ಇದೆ ಸೊ ಕರ್ನಾಟಕ ಇರ್ತಕ್ಕಂಥದ್ದು ಐದು ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಒಂಬತ್ತನೇ ಪ್ರದೇಶ ಇದರಲ್ಲಿದೆ ನಮಗಿಲ್ಲಿ ಬೇಕಾಗಿರೋದೇನು ರಾಜ್ಯವಾರು ನೋಡಿದಾಗ ಅಂದ್ರೆ ಇದು ನಾನು ಭಾರತ ಜನಗಣತಿಯಲ್ಲಿ ಕವರ್ ಮಾಡಿದ್ದೀನಿ ಜಸ್ಟ್ ಇವರ ರೆಫರೆನ್ಸ್ ಅತಿ ಹೆಚ್ಚು ಜನಸಂಖ್ಯೆ ಉತ್ತರ ಪ್ರದೇಶ ಅತಿ ಕಮ್ಮಿ ಜನಸಂಖ್ಯೆ ಇರೋದೇ ಯಾವ ಒಂದು ರಾಜ್ಯ ಅಂತ ತಗೊಂಡ್ರೆ ಹಿಮಾಚಲ ಪ್ರದೇಶ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಇದೆ ರಾಜ್ಯದ ಬಗ್ಗೆ ಮಾತಾಡ್ತಾ ಇದೀನಿ ನಾನು ಯೂನಿಯನ್ ಟೆರಿಟರಿ ಬಗ್ಗೆ ಮಾತಾಡ್ತಲ್ಲ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಓಕೆ ಇದು ಇಂಪಾರ್ಟೆಂಟ್ ಇಷ್ಟು ತಿಳ್ಕೊಂಡ್ರೆ ದಟ್ಸ್ ಮೋರ್ ದನ್ ಅನ್ಫ್ ಯಾಕಂದರೆ ನಾವು ಕರ್ನಾಟಕದ ಬಗ್ಗೆ ಫೋಕಸ್ ಮಾಡ್ತಾರೆ ಸೊ ರಾಜ್ಯ ದೇಶದ ಬಗ್ಗೆ ನಾನು ಫೋಕಸ್ ಇಲ್ಲ ಈ ವಿಡಿಯೋದಲ್ಲಿ ಸೊ ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ನೋಡೋದಾದರೆ ನಮ್ಮ ಕರ್ನಾಟಕದಲ್ಲಿ ಡಿಸ್ಟ್ರಿಕ್ಸ್ ವೈಸ್ ನೋಡಿದ್ರೆ ಯಾವ ಒಂದು ಜಿಲ್ಲೆ ಅತಿ ಹೆಚ್ಚು ಜನಸಂಖ್ಯೆ ಇದೆ ಯಾವ ಒಂದು ಜಿಲ್ಲೆ ಅತಿ ಕಮ್ಮಿ ಜನಸಂಖ್ಯೆ ಇದೆ ಇದೆರಡು ಮುಖ್ಯವಾಗಿ ತಿಳ್ಕೋಬೇಕು ಎಕ್ಸಾಂಪಲ್ ಡೈರೆಕ್ಟ್ ಕ್ವಶನ್ ಎಫ್ ಡಿ ಎಸ್ ಡಿಲ್ಲ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ ಬೆಂಗಳೂರು ಹದಿನೈದು ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟಲ್ಲಿ ಮೊದಲನೇ ಸ್ಥಾನ ಇದೆ ಕೊನೆ ಸ್ಥಾನ ಪಾಯಿಂಟ್ ಫೈವ್ ಒನ್ ಪರ್ಸೆಂಟಲ್ಲಿ ನಿಮಗೆ ಕೊಡಗು ಇದೆ ವೆರಿ ಇಂಪಾರ್ಟೆಂಟು ನೋಡಿ ಫಸ್ಟು ಬೆಂಗಳೂರಿದೆ ಆಮೇಲೆ ಬೆಳಗಾಂ ಇದೆ ಆಮೇಲೆ ಮೈಸೂರು ಇದೆ ಆಮೇಲೆ ತುಮಕೂರು ಆಮೇಲೆ ಗುರುಬರ್ಗ ಆಮೇಲೆ ಬೆಳ್ಳಾರಿ ಬಿಜಾಪುರ ಸೊ ಹೀಗೆ ಸೊ ಈಗ ಹೋಗ್ತಾ ಇದೆ ಇಲ್ಲಿದೆ ನಿಮಗೆ ಗ್ರಾಫಲ್ ಯು ಕ್ಯಾನ್ ರೆಫರ್ ಇಟ್ ಸೊ ನಮಗೆ ಮುಖ್ಯವಾಗಿ ಎಕ್ಸಾಮ್ಗಳು ಕೇಳೋ ಅತಿ ಹೆಚ್ಚು ಅತಿ ಕಮ್ಮಿ ಯಾವುದು ಅಂತ ಎಕ್ಸಾಮ್ಗಳಿಗೆ ಕೇಳೋದು ಸೊ ಬೆಂಗಳೂರು ಅತಿ ಹೆಚ್ಚು ಕೊಡಗು ಜಿಲ್ಲೆ ಅತಿ ಕಡಿಮೆ ಇರತಕ್ಕಂಥ ಜನಸಂಖ್ಯೆ ಪ್ರದೇಶ ಸೊ ಹಾಗಾದ್ರೆ ಎರಡ್ ಸಾವಿರದ ಹನ್ನೊಂದು ಜನಗಣತಿ ಪ್ರಕಾರ ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ತೊಂಬತ್ತಾರು ಲಕ್ಷ ಇನ್ನು ಇನ್ನು ಇಪ್ಪತ್ತೊಂದು ಸಾವಿರದ ಐನೂರ ಐವತ್ತೊಂದು ಜನ ಇದೆ ಶೇಕಡ ಹದಿನೈದು ನಿಮ್ಗೆ ಹೇಳಿದೆ ಅದು ಬೆಂಗಳೂರಲ್ಲಿ ಇರತಕ್ಕಂಥದ್ದು ಅತಿ ಕಮ್ಮಿ ಇರತಕ್ಕಂಥ ಜನಸಂಖ್ಯೆ ಕೊಡಗು ಜಿಲ್ಲೆ ಪಾಯಿಂಟ್ ನೈನ್ ಒನ್ ಇದು ಅತಿ ಕಡಿಮೆ ಇರತಕ್ಕಂಥ ಜನಸಂಖ್ಯೆ ಅದು ಅಲ್ಲದೆ ನಾವು ಶೇಕಡಾವಾರು ಪ್ರಮಾಣದಲ್ಲಿ ನೋಡೋದಾದ್ರೆ ಈ ಒಂದು ಜನಸಂಖ್ಯೆ ಏನಿದೆ ಈಗ ನಮ್ಮ ರಾಜ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜನಸಂಖ್ಯೆ ಅಂತ ತಗೊಂಡ್ರೆ ಆರು ಕೋಟಿ ಜನ ಏನು ಹಂಡ್ರೆಡ್ ಪರ್ಸೆಂಟ್ ತಗೊಂಡ್ರೆ ಅದರಲ್ಲಿ ಅರವತ್ತೊಂದು ಪಾಯಿಂಟ್ ಮೂರು ಮೂರು ಶೇಕಡ ಅಂದರೆ ಪರ್ಸೆಂಟೇಜ್ ಅಷ್ಟು ಗ್ರಾಮಗಳಲ್ಲಿ ವಾಸನೆ ಮಾಡ್ತಾರೆ ಹಳ್ಳಿಗಳಲ್ಲಿ ಮೂವತ್ತೆಂಟು ಪರ್ಸೆಂಟು ಮೂವತ್ತೆಂಟು ಪಾಯಿಂಟ್ ಸಿಕ್ಸ್ ಸೆವೆನ್ ನಗರದಲ್ಲಿ ವಾಸ ಮಾಡ್ತಾರೆ ಸೊ ನಗರೀಕರಣ ಪ್ರಕ್ರಿಯೆಯಲ್ಲಿ ರಾಜ್ಯ ಶೇಕಡ ನಾಲ್ಕು ಪಾಯಿಂಟ್ ಆರು ಎಂಟು ಜನಸಂಖ್ಯೆ ಅವಧಿಯಲ್ಲಿ ಹೆಚ್ಚಳವಾಗಿದೆ ಅಂದರೆ ಗ ಡೆವಲಪ್ಮೆಂಟ್ ರೇಟ್ ಇದೆಯಲ್ಲ ಅದು ನಗರದಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂದರೆ ಅಂದರೆ ಎರಡು ಸಾವಿರದ ಒಂದಕ್ಕೂ ಎರಡು ಸಾವಿರದ ಹನ್ನೊಂದು ಕಂಪೇರ್ ಮಾಡಿದ್ರೆ ನಾಲ್ಕು ಪಾಯಿಂಟ್ ಆರು ಎಂಟು ಪರ್ಸೆಂಟಷ್ಟು ನಗರ ಪ್ರದೇಶದಲ್ಲಿ ಜನಸಂಖ್ಯೆ ಜನ ಹೆಚ್ಚಳ ಆಗಿದೆ ನಾವು ನೋಡೋದಾದ್ರೆ ಯಾವ ಜಿಲ್ಲೆಯಲ್ಲಿ ಹೆಚ್ಚು ನಗರವಾಸಿಗಳಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಿ ಹೆಚ್ಚು ಕಡಿಮೆ ನಗರವಾಸಿಗಳಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ನೋಡಿ ಬೆಂಗಳೂರು ಜಿಲ್ಲೆ ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪರ್ಸೆಂಟಸ್ ನಗರವಾಸಿಗಳಿದ್ದಾರೆ ಬೆಂಗಳೂರು ಜಿಲ್ಲೆಯಲ್ಲಿ ಅಂದರೆ ಬೆಂಗಳೂರು ಅಂತ ತಗೊಂಡ್ರೆ ಅಲ್ಲಿ ನಗರ ಇದೆ ಮತ್ತೆ ಗ್ರಾಮಾಂತರ ಅಂತ ಏನು ತಗೋತೀವಿ ಅಂದರೆ ಹಳ್ಳಿ ಪ್ರದೇಶ ಗ್ರಾಮ ಪ್ರದೇಶ ಅಂತ ತಗೋತೀವಿ ಅಲ್ಲಿ ನಗರದಲ್ಲಿ ತೊಂಬತ್ತು ಪರ್ಸೆಂಟ್ ಅಷ್ಟು ಇನ್ನು ಹತ್ತು ಪರ್ಸೆಂಟ್ ಗ್ರಾಮಗಳಲ್ಲಿರ್ತಕ್ಕಂಥದ್ದು ಅದೇ ರೀತಿ ಧಾರವಾಡ ಜಿಲ್ಲೆ ಎರಡನೇ ಪ್ಲೇಸ್ ಬರುತ್ತೆ ಅಂದರೆ ಇದ್ರಲ್ಲಿ ಅರ್ಥ ಏನು ಗೊತ್ತಾ ನಗರ ಪ್ರದೇಶ ಜಾಸ್ತಿ ಇರೋ ಜಿಲ್ಲೆ ಬೆಂಗಳೂರು ಸೆಕೆಂಡ್ ಪ್ಲೇಸು ಧಾರವಾಡ ಎರ್ಡ್ ಪ್ಲೇಸು ದಕ್ಷಿಣ ಕನ್ನಡ ಮೈಸೂರು ಮೂರನೇ ಪ್ಲೇಸು ಸೊ ಬಳ್ಳಾರಿ ಜಿಲ್ಲೆ ನಾಲ್ಕನೇ ಪ್ಲೇಸ್ ಆಗುತ್ತೆ ನಗರವಾಸಿಯಲ್ಲಿ ಜನಸಂಖ್ಯೆ ಇರ್ತಕ್ಕಂಥ ಜನಗಳು ಜಾಸ್ತಿ ಅಂದ್ರೆ ಅವರ ಸಂಖ್ಯೆ ಜಾಸ್ತಿ ಅಂತ ಹೇಳ್ತಾ ಇರೋದು ಇದು ಓಕೆ ಕಡಿಮೆ ನಗರವಾಸಿಗಳಿರೋ ಜನ ಎಲ್ಲಿ ಅಂತಂದ್ರೆ ಕೊಡಗು ನೋಡಿ ಕೊಡಗು ಕಡಿಮೆ ಬರೀ ಫೋರ್ಟೀನ್ ಪರ್ಸೆಂಟ್ ಅಷ್ಟಿರೋದು ಕೊಪ್ಪಳ ಸಿಕ್ಸ್ಟೀನ್ ಅಂದ್ರೆ ಅದು ನೆಕ್ಸ್ಟ್ ಅಂದ್ರೆ ಅತಿ ಕಮ್ಮಿ ಜನಸಂಖ್ಯೆ ಅಂದ್ ನಗರದಲ್ಲಿ ವಾಸಿಸೋ ಜನಸಂಖ್ಯೆ ಯಾವುದು ಅಂತಂದ್ರೆ ಕೊಡಗು ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ನ ನಗರದಲ್ಲಿ ವಾಸಿಸುವ ಜನಸಂಖ್ಯೆ ಇರ್ತಕ್ಕಂಥ ಜಿಲ್ಲೆ ಯಾವುದು ಅಂದರೆ ಬೆಂಗಳೂರು ಸೊ ಕೊಡಗು ಮತ್ತು ಬೆಂಗಳೂರು ನೆನಪಿಟ್ಕೊಳ್ಳಿ ಕೆಳಗಡೆಯಿಂದ ಮೇಲುಕೋದರೆ ಸೆಕೆಂಡ್ ಪ್ಲೇಸಲ್ಲಿ ಕೆಳಗಡೆಯಿಂದ ಕೊಪ್ಪಳ ಬರುತ್ತೆ ಥರ್ಡ್ ಪ್ಲಸ್ ಮಂಡ್ಯ ಬರುತ್ತೆ ಫೋರ್ತ್ ಪ್ಲಸ್ ಚಾಮರಾಜನಗರ ಬರುತ್ತೆ ಯಾದಗಿರಿ ಇದು ಇದು ನಗರ ವಾಸಿ ಬಗ್ಗೆ ಮಾತಾಡ್ತಾ ಇರತ್ತೆ ಸರ್ ಸೊ ನಗರದಲ್ಲಿ ವಾಸಿ ಇನ್ನೊಂದು ಇನ್ನೊಂದ್ಸಲ ಹೇಳ್ತೀನಿ ರಿಪೀಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ ನಗರದಲ್ಲಿ ವಾಸ ವಾಸ ವಾಸಿಸುವ ಜನಸಂಖ್ಯೆ ಆಧಾರಿತವಾಗಿ ಮೊದಲ ಹೆಚ್ಚು ಜನಸಂಖ್ಯೆ ನಗರದಲ್ಲಿ ವಾಸಿಸುವ ಜಿಲ್ಲೆ ಬೆಂಗಳೂರು ಕೊಡಗು ಕಡಿಮೆ ಜನಸಂಖ್ಯೆ ನಗರದಲ್ಲಿ ವಾಸಿಸುವ ಜಿಲ್ಲೆ ಅಂದ್ರೆ ಕೊಡಗು ಇಷ್ಟು ತಿಳ್ಕೊಳ್ಳಿ ಸೊ ಎರಡು ಸಾವಿರದ ಒಂದರಿಂದ ಹನ್ನೊಂದರಲ್ಲಿ ಜನಸಂಖ್ಯೆ ಇಷ್ಟು ಹೆಚ್ಚುವರಿ ಆಗಿದೆ ಅಂದ್ರೆ ಎಂಬತ್ತೆರಡು ಲಕ್ಷದ ನಲವತ್ನಾಲ್ಕು ಸಾವಿರದ ಏಳುನೂರ ಮೂವತ್ತೈದು ಕರ್ನಾಟಕದಲ್ಲಿ ಹೆಚ್ಚು ಒಳ ಆಗಿರ್ತಕ್ಕಂಥದ್ದು ಇದು ಬೆಳವಣಿಗೆ ಎಷ್ಟಾಗಿದೆ ಅಂತಲೂ ಕೂಡ ಡೈರೆಕ್ಟ್ ಆಗಿ ಕೇಳ್ತಾರೆ ಅದು ಕೂಡ ಇದೆ ಬಟ್ ಇಲ್ಲಿ ನಮ್ಗೆ ಏನು ಬೇಕಾಗಿರೋದು ಅಂದ್ರೆ ಈಗೇನು ಡೆವಲಪ್ ಆಗಿದೆ ಅಂದ್ರೆ ಎರಡು ಸಾವಿರದ ಇನ್ನೊಂದು ಸಿಂಪಲ್ ಇದು ಎರಡು ಸಾವಿರದ ಒಂದರ ಜನಸಂಖ್ಯೆಗೆ ಗಣತಿಗೆ ಎರಡ್ ಸಾವಿರದ ಹನ್ನೊಂದರ ಗಣತಿಲಿ ಅತಿ ಹೆಚ್ಚು ಬೆಳವಣಿಗೆ ಜನಸಂಖ್ಯೆ ಜಾಸ್ತಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತ ಫಾರ್ ಎಕ್ಸಾಂಪಲ್ ಈಗ ಅಂದ್ಕೊಳ್ಳಿ ಎಕ್ಸಾಂಪಲ್ ತಗೋತಾ ಇದೀನಿ ಈಗ ಎಲ್ಲ ಜಿಲ್ಲೆಗಳಲ್ಲಿ ನೂರು ಜನ ಇದ್ರು ಅಂತ ಇಟ್ಕೊಳ್ಳಿ ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಜಿಲ್ಲೆಯಲ್ಲಿ ನೂರ ತೊಂಬತ್ತಾಗಿದ್ದಾರೆ ಇನ್ನೊಂದು ಜಿಲ್ಲೆಯಲ್ಲಿ ನೂರ ಎಂಬತ್ತಾಗಿದ್ದಾರೆ ಇನ್ನೊಂದು ಜಿಲ್ಲೆಯಲ್ಲಿ ಬರೀ ನೂರ ಒಂದಾಗಿದ್ದಾರೆ ಅಲ್ಲಿಗೆ ನೂರ ತೊಂಬತ್ತಾಗಿರೋದು ಯಾವ ಜಿಲ್ಲೆಯಲ್ಲಿ ನೂರ ಒಂದಾಗಿರೋದು ಯಾವ ಜಿಲ್ಲೆ ಅಂತ ಸಿಂಪಲ್ ಕಾನ್ಸೆಪ್ಟು ಸೊ ಅಂದರೆ ಯಾವ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಒಂದು ಕಂಪೇರ್ ಮಾಡಿದ್ರೆ ಹನ್ನೊಂದರಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತಂದ್ರೆ ಯಾವ ಜಿಲ್ಲೆಯಲ್ಲಿ ಆಗಿರೋದು ಅಂತಂದ್ರೆ ಇಲ್ಲಿದೆ ನೋಡಿ ನಿಮಿಷ ಬೆಂಗಳೂರು ಜಿಲ್ಲೆಯಲ್ಲಿ ನಲವತ್ತೇಳು ಪಾಯಿಂಟ್ಸ್ ಟು ಒನ್ ಏಟ್ ಪರ್ಸೆಂಟ್ ಡೆವಲಪ್ಮೆಂಟ್ ಬೆಳವಣಿಗೆ ಕಂಡು ಬಂದಿದೆ ಎರಡನೇ ಜಿಲ್ಲೆ ಯಾವುದು ಅಂದ್ರೆ ಯಾದಗಿರಿ ಜಿಲ್ಲೆ ಇಪ್ಪತ್ತೆರಡು ಪರ್ಸೆಂಟು ಬೆಳವಣಿಗೆ ಆಗಿದೆ ಅಂದರೆ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಲ್ಲಿ ಜಿಲ್ಲೆಯಲ್ಲಿ ಬೆಂಗಳೂರಲ್ಲಿ ಜಾಸ್ತಿ ಪ್ರೀವಿಯಸ್ ಡಿ ಕೆಡ್ ಅಂದರೆ ದಶಕದ ಒಂದು ಜನಗಣಿತಿನ ಕಂಪೇರ್ ಮಾಡಿದ್ರೆ ಸೊ ಅದೇ ರೀತಿ ಕೊನೆಯಲ್ಲಿ ಇರ್ತಕ್ಕಂಥದ್ದು ನೋಡಿದ್ರೆ ಚಿಕ್ಕಮಗಳೂರು ಯಾಕಂದರೆ ಅಲ್ಲಿ ನೆಗೆಟಿವಲ್ಲಿದೆ ನಕಾರಾತ್ಮಕ ಬೆಳವಣಿಗೆ ಅಲ್ಲಿ ಬೆಳವಣಿಗೆ ಆಗಿಲ್ಲ ಅಂದರೆ ಹುಟ್ಟಿದರೆ ಬೆಳವಣಿಗೆ ಆಗಿಲ್ಲ ಅಂದರೆ ಹುಟ್ಟಿಲ್ಲ ಅಂತ ಅರ್ಥ ಅಲ್ಲ ಬೆಳವಣಿಗೆ ಹುಟ್ಟಿದ್ದಾರೆ ಆದರೆ ಹುಟ್ಟಿರೋಕ್ಕಿಂತ ಸತ್ತಿರೋರು ಜಾಸ್ತಿ ಇದ್ದಾರೆ ಸೊ ಅದರಿಂದ ಆಟೋಮೆಟಿಕ್ ಆಗಿ ನೆಗೆಟಿವಲ್ಲಿ ಹೋಗಿದೆ ಚಿಕ್ಕಮಗಳೂರು ಜಿಲ್ಲೆ ಸೊ ಇವಾಗ ನಿಮ್ಗೆ ಕ್ವಶನ್ಸ್ ಇದ್ರ ಬಗ್ಗೆ ಕೇಳಿದ್ರೆ ಹೆಂಗೆ ಕೇಳ್ತಾರೆ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳವಣಿಗೆ ಕಂಡಿದೆ ಡೆವಲಪ್ ಅಂದರೆ ಜನಸಂಖ್ಯಾ ಬೆಳವಣಿಗೆ ಆಗಿದೆ ಮ ಎರಡು ಸಾವಿರದ ಹನ್ನೊಂದರಲ್ಲಿ ಅಂತ ಕೇಳಿದ್ರೆ ಬೆಂಗಳೂರು ಎರಡನೇ ಪ್ಲೇಸು ಯಾದಗಿರಿ ಅದೇ ರೀತಿ ಮೂರ್ ಕೊನೆಯಲ್ಲಿ ಇರಕ್ಕಂಥದ್ದು ಯಾವುದು ಅಂತಂದ್ರೆ ಮಲೆನಾಡು ಭಾಗದ ಚಿಕ್ಕಮಗಳೂರು ಜಿಲ್ಲೆ ಕೊನೆಯಿಂದ ಎರಡನೇ ಅಲ್ಲಿ ಇರೋದು ಯಾವುದು ಅಂದರೆ ಕೊಡಗು ಜಿಲ್ಲೆ ಒನ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಷ್ಟು ಬೆಳವಣಿಗೆ ಆಗಿರ್ತಕ್ಕಂಥದ್ದು ಸೊ ಚಿಕ್ಕಮಗಳೂರು ಜಿಲ್ಲೆ ಅತಿ ಕಮ್ಮಿ ಬೆಳವಣಿಗೆ ಆಗಿರ್ತಕ್ಕಂಥ ಜಿಲ್ಲೆ ಸೊ ಈ ರೀತಿ ಕೇಳ್ತಾರೆ ಒಂದು ಇದನ್ನ ನೆನ್ಪಿಟ್ಕೊಳ್ಳಿ ಇನ್ನೊಂದು ಈ ಪ್ಯಾರಾಗ್ರಾಫ್ ಇರ್ತಕ್ಕಂಥ ಹೆಚ್ಚು ನಗರವಾಸಿಗಳು ಯಾವ ಜಿಲ್ಲೆಯಲ್ಲಿ ಕಡಿಮೆ ನಗರವಾಸಿಗಳು ಯಾವ ಜಿಲ್ಲೆಯಲ್ಲಿ ಕೊಡಗು ಬೆಂಗಳೂರು ಇದನ್ನ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಹೋಗೋಣ ಬನ್ನಿ ಇದು ಜಸ್ಟ್ ನಿಮ್ಗೆ ಆಗಿ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ಇದನ್ನು ಬೇಕಾದ್ರೆ ಎರಡು ಪೇಜಲ್ಲಿ ಮಾಡ್ಬೋದಾಗಿತ್ತು ಬಟ್ ನಾಟ್ ನೆಸೆಸರಿ ಇದು ಯೂಸ್ ಇಲ್ಲ ಬಟ್ ನಿಮ್ಗೆ ರೆಫರೆನ್ಸ್ಗೆ ರೆಫರ್ ಮಾಡೋಕ್ಕೋಸ್ಕರ ತೊಗೊಂಡಿದ್ದೀನಿ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದರು ಟೋಟಲ್ಲು ಅದು ಮೇಲ್ ಎಷ್ಟು ಫೀಮೇಲ್ ಎಷ್ಟು ಅದೇ ರೀತಿ ಜಿಲ್ಲಾವಾರು ಜನಸಂಖ್ಯೆ ಕೊಟ್ಟಿದರೆ ಯಾವ ಜಿಲ್ಲೆಯಲ್ಲಿ ಟೋಟಲ್ಲು ಅದರಲ್ಲಿ ಪುರುಷರಷ್ಟು ಮಹಿಳೆಯರಷ್ಟು ಅಂತ ಹೇಳಿ ಸೊ ಇದು ನಮಗೆ ನೆಸಸರಿ ಇದರ ಬಗ್ಗೆ ಡೈರೆಕ್ಟ್ ಕ್ವಶನ್ಸ್ ಬರಲ್ಲ ಸೊ ಅದ್ರ ನೆಕ್ಸ್ಟು ಲಿಂಗಾನುಪಾತ ಕರ್ನಾಟಕದಲ್ಲಿ ಸೆಕ್ಸ್ ರೇಷಿಯೋ ಏನಿದೆ ಅಂತ ಹೇಳಿ ಸೊ ಸೆಕ್ಸ್ ರೇಷಿಯೋ ಎರಡು ಸಾವಿರದ ಒಂದರಲ್ಲಿ ಒಂಬೈನೂರ ಅರವತ್ತೈದಿತ್ತು ಇತ್ತು ಅಂದರೆ ಲಿಂಗಾನುಪಾತ ಒಂದು ಸಾವಿರ ಪುರುಷರಿಗೆ ಎಷ್ಟು ಜನ ಮಹಿಳೆಯರಿದ್ದಾರೆ ಅಂತೇಳಿ ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಒಂಬೈನೂರ ಎಪ್ಪತ್ತ್ ಮೂರಕ್ಕೆ ಏರಿಕೆ ಆಗಿದೆ ಅಂದರೆ ಒಟ್ಟಿನಲ್ಲಿ ಏರಿಕೆ ಆಗಿದೆ ಅದು ಬಿಟ್ಟು ಪರಿಶಿಷ್ಟ ಜಾತಿ ಪಂಗಡ ಲಿಂಗಾನುಪಾತ ಈ ಅವಧಿಯಲ್ಲಿ ತೊಂಬೈನೂರ ತೊಂಬತ್ತಿದ್ದು ರಾಜ್ಯ ಸರಾಸರಿಗಿಂತ ಹೆಚ್ಚಿದೆ ಅಂದರೆ ಪರಿಶಿಷ್ಟ ಜಾತಿ ಪಂಗಡದಲ್ಲಿ ಹೆಚ್ಚಿಗೆ ಜನರಲ್ಲಾಗಿ ಕಂಪೇರ್ ಮಾಡಿದ್ರೆ ಅವರು ಹೆಚ್ಚು ಲಿಂಗಾನುಪಾತ ಇದ್ದಾರೆ ಮತ್ತು ಎಗೇನ್ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಲಿಂಗಾನುಪಾತವಿದೆ ಅಂತ ಎಕ್ಸಾಂಪಲ್ ಕೇಳ್ತಾರೆ ಕ್ಷಮಿಸಿ ಉಡುಪಿ ಜಿಲ್ಲೆಯು ಸಾವಿರದ ತೊಂಬೈತ್ನಾಲ್ಕು ಲಿಂಗಾನುಪಾತ ಇದೆ ಅಂದರೆ ಒಂದು ಸಾವಿರ ಪುರುಷರಿಗೆ ಒಂದು ಸಾವಿರದ ತೊಂಬತ್ನಾಲ್ಕು ಮಹಿಳೆಯರಿದ್ದಾರೆ ಇದು ಅತಿ ಹೆಚ್ಚು ಲಿಂಗಾನುಪಾತ ಇರತಕ್ಕಂಥ ಜಿಲ್ಲೆ ಉಡುಪಿ ಜಿಲ್ಲೆ ಅತ್ಯಂತ ಕಡಿಮೆ ಇರುವ ಲಿಂಗಾನುಪತ ಜಿಲ್ಲೆ ಯಾವುದು ಅಂತ ಡೈರೆಕ್ಟ್ ಎಕ್ಸಾಂಪಲ್ ಕೇಳ್ತಾರೆ ಅತಿಗೆಂತ ಕಡಿಮೆ ಇರತಕ್ಕಂಥ ಲಿಂಗಾನುಪಾತ ಬೆಂಗಳೂರು ಜಿಲ್ಲೆ ಒಂಬೈನೂರ ಹದಿನಾರು ಇರೋದು ಟೋಟಲಾಗಿ ಕರ್ನಾಟಕದಲ್ಲಿ ಆವರೇಜ್ ನೋಡಿದ್ರೆ ಅಥವಾ ಇಂಡಿಯಾದಲ್ಲಿ ಆವರೇಜ್ ನೋಡಿದ್ರೆ ಒಂಬೈನೂರ ಅದೇ ನೀವು ಬೆಂಗಳೂರು ಜಿಲ್ಲಾವಾರು ನೋಡಿದ್ರೆ ಅತಿ ಹೆಚ್ಚಿರೋದು ಉಡುಪಿ ಜಿಲ್ಲೆ ಅತಿ ಕಮ್ಮಿ ಇರೋದು ಬೆಂಗಳೂರು ಜಿಲ್ಲೆ ಸೊ ಇಲ್ಲಿ ಬೆಂಗಳೂರು ಜಿಲ್ಲೆ ಇಲ್ಲಿ ನೋಡಿ ಉಡುಪಿ ಜಿಲ್ಲೆಯಲ್ಲಿ ಆಶಾದಾಯಕ ಲಿಂಗಾನುಪತ ಇದ್ದರೂ ನೋಡಿ ಉಡುಪಿ ಜಿಲ್ಲೆ ಹೆಚ್ಚಿಗೆ ಲಿಂಗಾನುಪತ ಇದೆ ಆದರೂ ಕೂಡ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಹದಿಮೂರು ಅಂಕಿಗಳು ಇಳಿಕೆ ಕಂಡಿದೆ ಅಂದರೆ ನಾವು ಲಾಸ್ಟ್ ವರ್ಷ ಅಂದ್ರೆ ಲಾಸ್ಟ್ ಡಿ ಕಡೆ ಎರಡು ಸಾವಿರದ ಒಂದರ ಜನಾಂಗ್ ಕಂಪೇರ್ ಮಾಡಿದ್ರೆ ಎಷ್ಟಿತ್ತು ಅಂದರೆ ಸಾವಿರದ ನೂರ ಏಳು ಜನಸಂಖ್ಯೆ ಇದ್ರು ಯಾವಾಗ ಸಾವಿರ ಪುರುಷರಿಗೆ ಸಾವಿರದ ನೂರ ಏಳು ಮಹಿಳೆಯರು ಆದರೆ ಈಗ ಹದಿಮೂರು ಕಮ್ಮಿ ಆಗಿದೆ ಸಾವಿರದ ತೊಂಬತ್ನಾಕಲ್ಲಿ ಇದ್ದಾರೆ ಬಟ್ ಜಿಲ್ಲಾವಾರು ಕಂಪೇರ್ ಮಾಡಿದ್ರೆ ಉಡುಪಿಯಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಸೊ ಇನ್ನು ಕರ್ನಾಟಕದ ಜನಸಾಂದ್ರತೆ ಡೆನ್ಸಿಟಿ ಜನಸಾಂದ್ರತೆ ಅಂದ್ರೆ ಒಂದು ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಅಂದ್ರೆ ಯಾವ್ದಾದ್ರು ಒಂದು ಸ್ಕ್ವೇರ್ ಕಿಲೋಮೀಟರ್ ಅಂತ ತಗೊಂಡ್ರೆ ಒನ್ ಬೈ ಒನ್ ಅಂತ ತಗೊಂಡ್ರೆ ಅಲ್ಲಿರ್ತಕ್ಕಂಥ ಜನಗಳು ಎಷ್ಟು ಇರ್ತಾರೆ ಅದನ್ನ ಜನಸಾಂದ್ರತೆ ಅಂತ ಕರೀತಾರೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂತ ಕರೀತಾರೆ ಸೊ ಇಲ್ಲಿ ಪ್ರತಿ ಚದರ ಕಿಲೋಮೀಟರ್ ನಲ್ಲಿ ವಾಸಿಸುವ ಸರಾಸರಿ ಜನಸಂಖ್ಯೆ ಸಂದಿರುತ್ತೆ ಅಂತ ಕರಿತೀವಿ ಎರಡ್ ಸಾವಿರದ ಒಂದರಲ್ಲಿ ಇದು ಇನ್ನೂರ ಎಪ್ಪತ್ತಾರಿತ್ತು ಇತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಇದು ಮುನ್ನೂರ ಹತ್ತೊಂಬತ್ತಕ್ಕೆ ಏರಿಕೆ ಆಗಿದೆ ಸೊ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದು ಮುನ್ನೂರ ಹತ್ತೊಂಬತ್ತಾಗಿದೆ ಎರಡ್ ಸಾವಿರದ ಒಂದರಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಒಂಬೈನೂರ ಎಂಬತ್ತೈದು ದಾಖಲಾಗಿತ್ತು ಅಂದ್ರೆ ಓವರ್ ಆಲ್ ಕರ್ನಾಟಕ ನಾವು ಆವ್ರೇಜ್ ನೋಡಿದ್ರೆ ಮುನ್ನೂರ ಹತ್ತೊಂಬತ್ತು ಜನ ಸಿಗ್ತಾರೆ ಒಂದು ಚದರ ಕಿಲೋಮೀಟರ್ಗೆ ಬರೀ ಬೆಂಗಳೂರು ಜಿಲ್ಲೆ ತಗೊಂಡ್ರೆ ಎರಡು ಸಾವಿರದ ಒಂಬೈನೂರ ಎಂಬತ್ತೈದು ಜನ ಸಿಗ್ತಾರೆ ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಇದು ನಾಲ್ಕು ಸಾವಿರ ಕೇರಿಕೆ ಆಗಿದೆ ನೋಡಿ ಅಟ್ ಪ್ರೆಸೆಂಟ್ ನಾವು ಎರಡು ಸಾವಿರದ ಹನ್ನೊಂದು ಜನ ಗಣಿತರ ಪಕ್ಕದ ನೋಡಿದ್ರೆ ಬೆಂಗಳೂರ ಒಂದು ಜನಸಾಂದ್ರತೆ ಎರಡು ನಾಲ್ಕು ಸಾವಿರದ ಒಂದು ಅಂಕಿಅಂಶದಲ್ಲಿದೆ ಸಾವಿರದ ಮುನ್ನೂರ ಎಪ್ಪತ್ತೆಂಟು ಓವರ್ ಆಲ್ ಕರ್ನಾಟಕದ ನೋಡಿದ್ರೆ ನಿಮ್ಮ ಕರ್ನಾಟಕದ ಕ್ವಶನ್ ಕೇಳಿದ್ರೆ ಮುನ್ನೂರ ಹತ್ತೊಂಬತ್ತು ಇಲ್ಲಿದೆ ನೋಡಿ ಮುನ್ನೂರ ಹತ್ತೊಂಬತ್ತು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಬಿಟ್ಟರೆ ಕಡಿಮೆ ಜನಸಾಂದ್ರತೆ ಇರೋ ಜಿಲ್ಲೆ ಯಾವುದು ಅಂತ ಕೇಳ್ತಾರೆ ಕಡಿಮೆ ಜನಸಂದ್ರತೆ ಇರೋ ಜಿಲ್ಲೆ ಕೊಡಗು ಜಿಲ್ಲೆ ಅದು ಕೂಡ ಇಂಪಾರ್ಟೆಂಟ್ ಕೊಡಗು ನೂರ ಮೂವತ್ತೈದು ಸಿಕ್ತಾರೆ ಅತಿ ಹೆಚ್ಚು ಬೆಂಗಳೂರು ಅತಿ ಕಮ್ಮಿ ಕೊಡಗು ಜಿಲ್ಲೆ ಜನಸಂದತೆ ಉತ್ತರ ಕನ್ನಡ ಜಿಲ್ಲೆ ನೂರ ನಲವತ್ತಿದೆ ಕೊಡಗುಲಿ ನೂರ ಮೂವತ್ತೈದು ಜನ ಇದ್ದಾರೆ ಸೊ ಜನಸಂದತೆ ಬಗ್ಗೆ ಅತಿ ಹೆಚ್ಚು ಜಿಲ್ಲೆ ತಿಳ್ಕೊಳ್ಳಿ ಅತಿ ಕಮ್ಮಿ ಜಿಲ್ಲೆ ತಿಳ್ಕೊಳ್ಳಿ ಅದನ್ನ ಡೈರೆಕ್ಟ್ ಆಗಿ ಎಕ್ಸಾಮಲ್ ಕೇಳ್ತಾರೆ ಅದು ಬಿಟ್ಟರೆ ರಾಜ್ಯದ ಜನಸಂದತೆ ಕೂಡ ಕೇಳುವಂಥ ಚಾನ್ಸ್ ಇದೆ ಮುನ್ನೂರ ಹತ್ತೊಂಬತ್ತು ಸೊ ಇದನ್ನ ನಾವು ಬಿಟ್ಟು ಇನ್ನು ಇವಾಗ ಏನು ಡಿಸ್ಕಸ್ ಮಾಡೋದು ಚೈಲ್ಡ್ ಸೆಕ್ಸ್ ರೇಷ ಕಂಪ್ಲೀಟ್ ನಾವು ಲಿಂಗಾನುಪಾತ ನೋಡಿ ಅದರಲ್ಲಿ ಚೈಲ್ಡ್ ಬೇರೆ ಬರುತ್ತೆ ಅಂದ್ರೆ ಮಕ್ಕಳ ಒಂದು ಲಿಂಗಾನುಪಾತ ಕೂಡ ಇರುತ್ತೆ ಜೊತೆಗೆ ಮೇಲ್ ಪಾಪ್ಯುಲೇಷನು ಫಿಮೇಲ್ ಪಾಪ್ಯುಲೇಷನು ಟೋಟಲ್ ಪಾಪ್ಯುಲೇನು ಮತ್ತು ರೂರಲ್ಲಿ ಎಷ್ಟು ಜನ ಜನಸಂಖ್ಯೆ ಇದ್ದಾರೆ ಅರ್ಬನ್ನಲ್ಲಿ ಅಂದರೆ ನಗರದಲ್ಲಿ ಎಷ್ಟು ಜನ ಇದೆ ಇದೆಲ್ಲ ನಾವು ಇಲ್ಲಿ ಈ ಒಂದು ಟ್ಯಾಬ್ಲ ಕಾಲಮಲ್ಲಿ ರೆಫರ್ ಮಾಡ್ಬೋದು ಏನು ಹೇಳ್ತಾರೆ ಟ್ಯಾಬ್ಲ ಕಾರಮು ಪಾಪುಲೇಷನ್ ಎಷ್ಟಿದೆ ಅದ್ರಲ್ಲಿ ರೂರಲ್ಲಿ ಅರವತ್ತೊಂದು ಪರ್ಸೆಂಟ್ ಇದೆ ನಾನು ಸ್ಟಾರ್ಟಿಂಗು ಕೂಡ ನಮ್ಗೆ ನಿಮಗೆ ಆ ಒಂದು ಪ್ಯಾರಾಗ್ರಫಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಅರವತ್ತೊಂದು ಪರ್ಸೆಂಟ್ ರೂರಲ್ ಸಿಗ್ತಾರೆ ಅರ್ಬನ್ನಲ್ಲಿ ಮೂವತ್ತೆಂಟು ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ನಮಗೆ ಸಿಗ್ತಾರೆ ಸೊ ಹಾಗೆ ಟೋಟಲ್ ಪಾಪ್ಯುಲೇಷನ್ ನಾವು ನೋಡೋದಾದರೆ ಅಂದರೆ ಪರ್ಸೆಂಟೇಜ್ ಆಯ್ತಿದ್ದು ಪರ್ಸೆಂಟೇಜ್ ಬಿಟ್ಟು ನಾವು ನಾವು ಬರೀ ನಂಬರ್ ಕೌಂಟ್ ಮಾಡೋದಾದರೆ ಇಲ್ಲಿದೆ ಅಂದರೆ ಮೂರು ಕೋಟಿ ಎಪ್ಪತ್ನಾಲ್ಕು ಲಕ್ಷದ ಅರವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೈದು ಜನ ನಮಗೆ ಅಲ್ಲಿ ಸಿಗ್ತಾರೆ ಅಂದರೆ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಅರ್ಬನ್ ನಗರದಲ್ಲಿ ಇಪ್ಪತ್ತ್ಮೂರು ಎರಡು ಕೋಟಿ ಮೂವತ್ತಾರು ಲಕ್ಷದ ಇಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತೆರಡು ಜನ ಸಿಗ್ತಾರೆ ಸೊ ನಿಮಗೆ ಪರ್ಸೆಂಟೇಜ್ ಕೇಳ್ಬೋದಷ್ಟೇ ನಂಬರ್ ಕೇಳೋದು ಕಮ್ಮಿ ಯಾವುದು ಪಾಪ್ಯುಲೇಷನ್ ಪರ್ಸೆಂಟೇಜ್ ವೈಸ್ ನೋಡೋದ್ರೆ ಮೇಲ್ ಇಷ್ಟಿದೆ ಫೀಮೇಲ್ ಎಷ್ಟಿದೆ ಅದು ನಿಮಗೆ ಎಕ್ಸಾಮಲ್ಲಿ ಕೇಳೋದು ಕಮ್ಮಿ ಈ ರೀತಿ ಕೇಳ್ತಾರೆ ಪರ್ಸೆಂಟೇಜ್ ಯಾಕೆಂದರೆ ಎಕ್ಸಾಮಿನರ್ಗೂ ಗೊತ್ತು ಈ ನಂಬರ್ಗಳನ್ನ ನಾವು ಲ ಕೋಟಿ ಲಕ್ಷಗಳನ್ನ ನೆನ್ಪಿಟ್ಕೊಳ್ಳೋದು ಕಷ್ಟ ಇರುತ್ತೆ ಪರ್ಸೆಂಟೇಜ್ ಆದರೆ ಈಸಿಯಾಗಿ ನೆನ್ಪಿಟ್ಕೋಬೋದು ಸೊ ಇಂಥದ್ದನ್ನೇ ಕೇಳೋದು ಬಟ್ ಇದನ್ನ ಕೇಳಲ್ಲ ಅಂತಲ್ಲ ಇದನ್ನು ನೀವು ಬೇಕಾದ್ರೆ ಸ್ಪೆಸಿಫೈ ಮಾಡ್ಬೋದು ಆನ್ಸರ್ ರೈಟಿಂಗಲ್ಲಿ ಸೆಕ್ಸ್ ರೇಷಿಯೋ ನಾವು ಆಲ್ರೆಡಿ ನೋಡಿದೀವಿ ಇದನ್ನು ಬೇಕಾಗಿ ಕೇಳ್ತಾರೆ ಡೈರೆಕ್ಟಾಗಿ ಯಾಕಂದರೆ ಈಸಿ ನಂಬರ್ಸು ಒಂಬೈನೂರ ಎಪ್ಪತ್ತೊಂಬತ್ತು ರೂರಲ್ ಆದರೆ ನಗರದಲ್ಲಿ ಒಂಬೈನೂರ ಅರವತ್ತ್ಮೂರಿದೆ ಚೈಲ್ಡ್ ಝೀರೋ ಟು ಸಿಕ್ಸ್ ಚಿಲ್ಡ್ರನ್ ಸೆಕ್ಸ್ ರೇಷಿಯೋ ನೋಡೋದಾದ್ರೆ ಒಂದು ಸಾವಿರ ಮಕ್ಕಳಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳಿ ಆರು ವರ್ಷದ ತನಕ ಒಂಬೈನೂರ ಐವತ್ತು ಸಿಗ್ತಾರೆ ಎಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶ ಒಂಬೈನೂರ ನಲವತ್ತಾರು ಸೆಕ್ಸ್ ರೇಷಿಯೋ ಇರತಕ್ಕಂಥದ್ದು ಇನ್ ಚಿಲ್ಡ್ರನ್ ಪಾಪ್ಯುಲೇಷನ್ ಕೂಡ ಇದೆ ಇದು ಕೇಳೋದು ಕಮ್ಮಿ ಲಿಟ್ರಸಿ ಇದು ಪಾಪ್ಯುಲೇಷನ್ ನಂಬರ್ಸ್ ಕೇಳಲ್ಲ ಆವರೇಜ್ ಲಿಟ್ರಸಿ ನೋಡೋದಾದ್ರೆ ಅಂದ್ರೆ ಸಾಕ್ಷರತೆ ನಾವು ಆಲ್ರೆಡಿ ನೋಡಿದೀವಿ ಅರವತ್ತೆಂಟು ಪರ್ಸೆಂಟ್ ನಮಗೆ ನಮಗೆ ಗ್ರಾಮೀಣದಲ್ಲಿ ಸಿಕ್ಕಿದ್ರೆ ಅರವತ್ತೆಂಟು ಪಾಯಿಂಟ್ ಸಮಥಿಂಗ್ ಎಂಬತ್ತೈದು ಪಾಯಿಂಟ್ ಏಳು ಎಂಟು ಪರ್ಸೆಂಟ್ ನಮಗೆ ನಗರದಲ್ಲಿ ಸಿಕ್ತದೆ ಅದೇ ರೀತಿ ಮೇಲ್ ಲಿಟ್ರಸಿ ಅಂದ್ರೆ ಪುರುಷರ ಲಿಟ್ರಸಿ ನೋಡೋದಾದ್ರೆ ಇದು ವೆರಿ ಇಂಪಾರ್ಟೆಂಟ್ ನಾನು ಇದನ್ನ ಡೀಟೇಲ್ ಆಗಿ ನಾನು ಎಕನಮಿಕ್ ಸರ್ವೆ ಪಾರ್ಟ್ ಫೈವ್ ಮತ್ತು ಪಾರ್ಟ್ ತ್ರೀಲಿ ಕವರ್ ಮಾಡಿದ್ದೀನಿ ಕರ್ನಾಟಕದ ಎಕನಾಮಿಕ್ ಸರ್ವೆಲಿ ಇಲ್ಲಿ ಮೇಲ್ ಲಿಟ್ರಸಿ ಅಂದ್ರೆ ಪುರುಷರ ಒಂದು ಸಾಕ್ಷರತೆ ನೋಡೋದಾದ್ರೆ ಹಳ್ಳಿ ಮತ್ತು ನಗರಗಳಿಗೆ ಗ್ರಾಮದಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ಇದ್ರೆ ನಗರದಲ್ಲಿ ತೊಂಬತ್ತು ಪರ್ಸೆಂಟ್ ಇದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ನೋಡ್ಬೇಕಾಗಿರೋದು ಹೆಣ್ಣು ಮಕ್ಕಳ ಒಂದು ಸಾಕ್ಷರತೆ ಫೀಮೇಲ್ ಇಂಟ್ರೆಸ್ಟ್ ನೋಡಿ ಹಳ್ಳಿಲಿ ಅರವತ್ತು ಪರ್ಸೆಂಟ್ ಕೂಡ ಡಾಕ್ಟರ್ ಫಸ್ಟ್ ಕ್ಲಾಸ್ ಅಂತ ಏನು ಕರಿತೀವಿ ಅರವತ್ತು ಪರ್ಸೆಂಟ್ ಕೂಡ ಇನ್ನು ಬಂದಿಲ್ಲ ಇದು ವೆರಿ ಇಂಪಾರ್ಟೆಂಟ್ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ನಮ್ಮ ಪುರುಷರ ಒಂದು ಸಾಕ್ಷರತೆ ಅರಬ ನಗರದಲ್ಲಿ ತೊಂಬತ್ತು ಪರ್ಸೆಂಟ್ ಇದ್ರೆ ಅದೇ ಮಹಿಳೆಯರ ಸಾಕ್ಷ ಸಾಕ್ಷರತೆ ಹಳ್ಳಿಲಿ ಬರೀ ಐವತ್ತೊಂಬತ್ತಿದೆ ಇದೆರಡು ಕಂಪೇರ್ ಮಾಡಿ ಅದೇ ಸಿಟಿಲಿ ನಮ್ಮ ಮಹಿಳೆಯರ ಸಾಕ್ಷರತೆ ಬಂದು ಎಂಬತ್ತೊಂದು ಪಾಯಿಂಟ್ ಮೂರು ಸಿಕ್ಸ್ ಪರ್ಸೆಂಟ್ ಅಷ್ಟು ನಗರದಲ್ಲಿ ಸಿಗ್ತಕ್ಕಂಥದ್ದು ಸೊ ಇದನ್ನ ಎಕ್ಸಾಮಲ್ ಕೇಳ್ತಾರೆ ವೆರಿ ನಾನು ಯಾವುದೇ ಹೇಳ್ತೀನಿ ಅದು ಇಂಪಾರ್ಟೆಂಟ್ಸ್ ಅಂತಾರೆ ಇದು ಇಂಪಾರ್ಟೆಂಟ್ ಅಂತ ನೆನ್ಪಿಟ್ಕೊಳ್ಳಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಸೆಕ್ಸ್ ರೇಷೋ ಇಂಪಾರ್ಟೆಂಟು ನಮ್ಮ ಸೆಕ್ಸ್ ರೇಷ್ಯೋ ರೂರಲ್ ಮತ್ತು ಅರ್ಬನ್ ಗ್ರಾಮ ಮತ್ತು ನಗರದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಪಾಪ್ಯುಲೇಷನ್ ಪರ್ಸೆಂಟೇಜು ಗ್ರಾಮ ಮತ್ತು ನಗರ ನಗರದಲ್ಲಿ ಗ್ರಾ ಹಳ್ಳಿಗಳಲ್ಲಿ ಮತ್ತು ನಗರದಲ್ಲಿ ನೋಡೋದಾದ್ರೆ ಎಷ್ಟಿದೆ ಅಂತ ಸೊ ಇದು ವೆರಿ ಮಚ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಆವ್ರೇಜ್ ಕೂಡ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಆಗುತ್ತೆ ಎಂಬತ್ತೈದು ನಮಗೆ ನಗರದಲ್ಲಿ ಸಿಕ್ಕಿದ್ರೆ ಗ್ರಾಮೀಣದಲ್ಲಿ ಅರವತ್ತೆಂಟು ಪರ್ಸೆಂಟ್ ಸಿಗ್ತಾರೆ ಸೊ ಪಾಪ್ಯುಲೇಷನ್ಗೂ ಲಿಟ್ರಸಿಗೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಪರ್ಸೆಂಟೇಜ್ ಪಾಪುಲೇಷನ್ ನೋಡಿದ್ರೆ ಅರವತ್ತೊಂದು ಪರ್ಸೆಂಟು ಮೂವತ್ತೆಂಟು ಪರ್ಸೆಂಟು ಅರ್ಬನ್ ಅಲ್ಲಿ ಸಿಗ್ತಾರೆ ನಗರದಲ್ಲಿ ಓಕೆ ಸೊ ನೆಕ್ಸ್ಟ್ ನೋಡಿ ಈ ಮ್ಯಾಪಲ್ಲಿ ನಾನು ನಿಮಗೆ ಏನಕ್ಕೆ ನೆನಪಲ್ಲಿ ಇಟ್ಕೊಳ್ಳಿ ಅಂತಂದ್ರೆ ಇವಾಗ ನಾವು ಡಿಸ್ಕಸ್ ಮಾಡೋದು ಸೆಕ್ಸ್ ರೇಷಿಯೋ ಅದನ್ನ ಮ್ಯಾಪಲ್ಲಿ ಇಲ್ಲಿ ತೋರಿಸಿರ್ತಕ್ಕಂಥದ್ದು ಅಷ್ಟೇ ಇಲ್ಲಿ ನೋಡಿ ಇದು ಏನಂದ್ರೆ ಜಸ್ಟ್ ಇದು ಒಂಬೈನೂರ ಇಪ್ಪತ್ತಾರು ಆ್ಯಂಡ್ ಬಿಲೋ ರೆಡ್ ಮಾರ್ಕ್ ಇರೋದು ನಿಮ್ಗೆ ಕಾಣಿಸ್ತಾ ಇಲ್ಲ ಬಟ್ ನನ್ನ ನಂಬರ್ ಹೇಳ್ತೀನಿ ನೋಡ್ಕೊಳ್ಳಿ ಒಂಬೈನೂರ ಐವತ್ತರಿಂದ ಒಂಬೈನೂರ ಎಪ್ಪತ್ತೈದು ಒಂಬೈನೂರ ಎಪ್ಪತ್ತಾರ ಒಂಬೈನೂರ ಸಾವಿರ ಸಾವಿರದ ಆ್ಯಂಡ್ ಎಬೋ ಗ್ರಿ ಫುಲ್ ಗ್ರೀನ್ ಕಲರ್ ಇರತಕ್ಕಂಥದ್ದು ಸೊ ಇದು ಎರಡು ಸಾವಿರದ ಒಂದರ ಒಂದು ಇದು ಎರಡು ಸಾವಿರದ ಹನ್ನೊಂದರ ಒಂದು ಇದು ಸೊ ಇದನ್ನು ನಾವು ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಇದೆ ಯಾವ ಜಿಲ್ಲೆಯಲ್ಲಿ ಅಂತಂದರೆ ಕಡು ಹಸಿರು ಬಣ್ಣ ಇದೆಯಲ್ಲ ಅದು ಹೆಚ್ಚಿರತಕ್ಕಂಥ ಸಾವಿರದಿಂದ ಎಬ್ಬರು ಇರ್ತಕ್ಕಂಥ ಒಂದು ಸೆಕ್ಸ್ ರೇಷಿಯೋ ನೋಡಿ ಈ ಒಂದು ಜಿಲ್ಲೆ ಇದು ನೋಡಿ ಇದು ಕೊಡಗು ಆಯ್ತಾ ಇದು ಚಿಕ್ಕಮಗಳೂರು ಇದು ನಿಮಗೆ ದಕ್ಷಿಣ ಕನ್ನಡ ಇದು ಉಡುಪಿ ಸೊ ಇಲ್ಲಿ ನಿಮಗೆ ಚಿಕ್ಕಮಗಳೂರು ಇದು ಹಾಸನ ಸೊ ಇದು ತುಂಬ ಸೆಕ್ಸ್ ರೇಷಿಯೋ ಜಾಸ್ತಿ ಇರತಕ್ಕಂಥ ಜಿಲ್ಲೆಗಳು ಬರ್ತವೆ ನಾವು ಆಲ್ರೆಡಿ ಸೆಕ್ಸ್ ರೇಷಿಯೋದಲ್ಲೂ ನೋಡಿದ್ವಿ ಉಡುಪಿ ಜಿಲ್ಲೆ ಜಾಸ್ತಿ ಇರ್ತಕ್ಕಂಥದ್ದು ಅಂತೇಳಿ ಅದೇ ರೀತಿ ಇಲ್ಲಿ ಈ ಒಂದು ಪರಿಸ್ಥಿತಿ ಎರಡು ಸಾವಿರದ ಹನ್ನೊಂದರಲ್ಲಿ ಇರ್ತಕ್ಕಂಥ ಮ್ಯಾಪ್ ಜಸ್ಟ್ ನಿಮಗೆ ರೆಫರೆನ್ಸ್ ಅಲ್ಲಿ ತಿಳ್ಸಕ್ಕೋಸ್ಕರ ಈ ಮ್ಯಾಪ್ ತಗೊಂಡೆ ಸೊ ಅತಿ ಕಮ್ಮಿ ಎಲ್ಲಿ ಬರುತ್ತೆ ಅತಿ ಕಮ್ಮಿ ರೆಡ್ ಝೋನ್ ರೆಡ್ ಝೋನ್ ಇಲ್ಲಿ ಬೆಂಗಳೂರು ನಾವು ಆಲ್ರೆಡಿ ನೋಡಿದ್ದೀವಿ ಸೊ ಇಲ್ಲಿ ಅದು ಬಿಟ್ರೆ ಸೆಕೆಂಡ್ ಪ್ಲೇಸಲ್ಲಿ ಇರ್ತಕ್ಕಂಥದ್ದು ಯಾವುದು ಈ ಜಿಲ್ಲೆ ಇದು ಯಾವ ಜಿಲ್ಲೆ ಅಂತಂದ್ರೆ ಇದು ನಮಗೆ ಧಾರವಾಡ ಬರುತ್ತೆ ಅಂದ್ಕೋತೀನಿ ಒಂದು ನಿಮಿಷ ಮ್ಯಾಕ್ಸಿಮೈಸ್ ಮಾಡ್ತೀನಿ ಹಾವೇರಿ ಸಾರಿ ಇದು ಹಾವೇರಿ ಜಿಲ್ಲೆ ಸೊ ಅದೇ ರೀತಿ ಮ್ಯಾಪಲ್ಲಿ ನೋಡಿದ್ರೆ ಚೈಲ್ಡ್ಸ್ ಎಕ್ಸ್ರೇಷನ್ ಈಗ ನೋಡಿದ್ವಿ ಪರ್ಸೆಂಟೇಜು ಅದು ಎರಡ್ ಸಾವಿರದ ಹನ್ನೊಂದಕ್ಕೂ ಮತ್ತೆ ಇದು ಒಂದು ಇದು ಹನ್ನೊಂದಕ್ಕೂ ಕಂಪೇರ್ ಮಾಡ್ತಾ ಇರೋದು ನೋಡಿದ್ರೆ ಇಲ್ಲಿ ಕಡಿಮೆ ಇರತಕ್ಕಂಥ ಇದು ಜನಸಂಖ್ಯೆ ಅಂದ್ರೆ ಚೈಲ್ಡ್ಸ್ ಎಕ್ಸ್ರೇಷನ್ ನೋಡಿ ಈ ಒಂದು ಜಿಲ್ಲೆ ಯಾವ್ದು ಬರುತ್ತೆ ಇದು ಬೆಳಗಾಂ ಬರುತ್ತೆ ಬಾಗಲಕೋಟೆ ಬರುತ್ತೆ ಬಿಜಾಪುರ ಬರುತ್ತೆ ಅಂದ್ರೆ ವಿಜಯಪುರ ಈ ಎರಡ್ ಸಾವಿರದ ಒಂದರಲ್ಲಿ ನೋಡಿ ಬಾಗಲಕೋಟೆ ಇರಲಿಲ್ಲ ಆದ್ರೆ ಇವಾಗ ಬಾಗಲಕೋಟೆ ಜಾಯ್ನ್ ಆಗಿದೆ ಮತ್ತೆ ಎರಡ್ ಸಾವಿರದ ಒಂದರಲ್ಲಿ ಗುಲ್ಬರ್ಗ ಇತ್ತು ಇಲ್ಲಿ ನೋಡಿ ಗುಲ್ಬರ್ಗ ರೆಡ್ ಝೋನ್ ಅಲ್ಲಿ ಇತ್ತು ಆದ್ರೆ ಇವಾಗ ರೆಡ್ ಝೋನ್ ಅಲ್ಲಿ ಇಲ್ಲ ಗುಲ್ಬರ್ಗ ಸೊ ಈ ರೀತಿ ನಾವು ಅನಲೈಸ್ ಮಾಡಿದಾಗ ಏನಾಗುತ್ತೆ ಸ್ನೇಹಿತರ ಮ್ಯಾಪ್ ಇಟ್ಕೊಂಡು ನಮಗೆ ನಾನು ಆಲ್ರೆಡಿ ಟ್ಯಾಬ್ಲೆಟ್ ಕಾಲ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಕೊಟ್ಟಿದ್ದೀನಿ ಸೊ ಈಗ ಜಸ್ಟ್ ನಿಮಗೆ ರೆಫರೆನ್ಸ್ ಹೇಳಿದೆ ಅತಿ ಹೆಚ್ಚು ಇರತಕ್ಕಂಥ ಸೆಕ್ಸ್ ರೇಷಿಯೋ ಯಾವುದು ಮ್ಯಾಪ್ ಮುಖಾಂತರ ನೋಡೋದಾದ್ರೆ ಇಲ್ಲಿ ಇಲ್ಲಿ ನೋಡಿ ಇದು ಯಾವುದಿದು ಕೊಡಗು ಇದು ಹಾಸನ ಇದು ಚಿಕ್ಕಮಗಳೂರು ಅಲ್ಲಿ ಅತಿ ಹೆಚ್ಚು ಚೈಲ್ಡ್ ಸೆಕ್ಸ್ ರೇಷಿಯೋ ಇರ್ತಕ್ಕಂಥ ಅಂದರೆ ಜೀರೋ ಟು ಸಿಕ್ಸ್ ಇಯರ್ಸ್ ತನಕ ಇರ್ತಕ್ಕಂಥ ಚೆಕ್ ಸೆಕ್ ರೇಷಿಯೋ ಆಸ್ ಪರ್ ಎರಡು ಸಾವಿರದ ಒಂದು ನಮಗೆ ಕೇಳಿದ್ರೆ ಎರಡು ಸಾವಿರದ ಹನ್ನೊಂದರಲ್ಲ ಜನಗಣಿತಿಯ ಪ್ರಕಾರ ಸೊ ಈ ಮ್ಯಾಪ್ನ ಜಸ್ಟ್ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೋಡಿದ್ರೂ ಕೂಡ ನಿಮಗೆ ಅರ್ಥ ಆಗುತ್ತೆ ಎಲ್ಲ ನೋಟ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ನಿಮಗೆ ರಿವಿಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಲಿಟ್ರಸಿ ರೇಟ್ ನಾವು ಆಲ್ರೆಡಿ ನೋಡಿದ್ವಿ ಅತಿ ಹೆಚ್ಚು ಲಿಟ್ರೆಸಿ ನೋಡಿ ಈಗ ಎರಡು ಸಾವಿರದ ಒಂದೊಂದರಲ್ಲಿ ಕಮ್ಮಿ ಲಿಟ್ರಸಿ ಇರತಕ್ಕಂಥ ಪ್ರದೇಶ ಯಾವುದು ಅಂತಂದರೆ ಸೊ ರೆಡ್ ಝೋನ್ ಇದು ಬಿಡಿ ಎರಡು ಸಾವಿರ ಹನ್ನೊಂದು ಬಿಡಿ ಕಂಪೇರು ನೀವು ಜಸ್ಟ್ ಕಂಪೇರ್ ಬೇಕಾದ್ರೆ ಮಾಡ್ಕೊಳ್ಳಿ ಅಟ್ ಪ್ರೆಸೆಂಟ್ ಲಿಟ್ರಸಿ ಕಮ್ಮಿ ಅಂದರೆ ನಮಗೆ ಸಾಕ್ಷರತೆ ನೋಡಿದ್ರೆ ಅತಿ ಕಮ್ಮಿ ಇರತಕ್ಕಂಥದ್ದು ನೋಡಿದ್ರೆ ಎಲ್ಲಿ ಬರುತ್ತೆ ಅಂದರೆ ಈ ಒಂದು ಜಿಲ್ಲೆ ಇದು ಯಾವ ಜಿಲ್ಲೆ ಅಂತೇಳಿ ನನಗೆ ಕಮೆಂಟ್ಸ್ ಅಂತ ತಿಳಿಸಿ ಕಾಣಿಸ್ತಾ ಇರುತ್ತೆ ನಿಮಗೆ ಸ್ವಲ್ಪ ಇದು ಮಾಡೋದು ನಾನು ಈಗ ನಾನು ಮ್ಯಾಕ್ಸಿಮೈಸ್ ಮಾಡೋಕ್ಕಾಗಲ್ಲ ಬಿಕಾಸ್ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಜಿಲ್ಲೆಗಳು ಯಾವ್ದಾವುದನ್ನು ನೋಡ್ಕೊಳ್ಳಿ ಅಂತ ಹೇಳಿದೆ ಈ ಕ್ವಶನ್ಗೆ ಆನ್ಸರ್ ಮಾಡಿ ಒಂದು ನಿಮ್ಗೆ ಆಗಲೇ ಕ್ವಶನ್ ಕೇಳಿದ್ರೆ ಅಟ್ ಪ್ರೆಸೆಂಟು ರಾ ದೇಶದಲ್ಲಿ ಇರತಕ್ಕಂಥ ರಾಜ್ಯಗಳೆಷ್ಟು ಮತ್ತೆ ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶ ಎಷ್ಟು ಇನ್ನೊಂದು ಲಿಟ್ರಸಿ ರೇಟ್ ಅಲ್ಲಿ ಈ ಮ್ಯಾಪ್ ಪ್ರಕಾರ ಅತಿ ಕಮ್ಮಿ ಇರ್ತಕ್ಕಂಥ ಸಾಕ್ಷರತೆ ಜಿಲ್ಲೆ ಯಾವುದು ಅಂತಕ್ಕಂಥದ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಇನ್ನು ಅತಿ ಹೆಚ್ಚಿರತಕ್ಕಂಥದ್ದು ಈ ಜಿಲ್ಲೆಗಳು ಇಲ್ಲಿ ನಿಮ್ಗೆ ಗೊತ್ತಾಯಿದೆ ಇದು ಕೊಡಗು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಇಲ್ಲಿ ಶಿವಮೊಗ್ಗ ಬರುತ್ತೆ ಸೊ ಇಷ್ಟು ತಿಳ್ಕೊಂಡ್ರೆ ದಟ್ಸ್ ಮೋರ್ ದನ್ ಎನ್ ಅಫ್ ಇದು ಬಿಟ್ರೆ ನಮಗೆ ವರ್ಕರ್ಸ್ ವರ್ಕರ್ಸ್ ಬೇಕೇ ಬೇಕಾಗುತ್ತೆ ಇದು ವೆರಿ ಇಂಪಾರ್ಟೆಂಟ್ ಅಲ್ಲಿ ಕೇಳ್ತಾ ಇರ್ತಾರೆ ಎಸ್ಪೆಷಲಿ ಸಿವಿಲ್ ಸರ್ವಿಸ್ ಅಲ್ಲಿ ಕೇಳ್ತಾರೆ ವರ್ಕರ್ಸ್ ಅಂದ್ರೆ ಏನು ಕೆಲಸ ಮಾಡ್ತಾರಲ್ಲ ಯಾವ ಒಂದು ಸೆಕ್ಟರ್ ಅಲ್ಲಿ ಯಾವ ಒಂದು ವಲಯದಲ್ಲಿ ಹೆಚ್ಚು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಸೊ ಕಲ್ಟಿವೇಟರ್ಸ್ ಫಸ್ಟ್ ಪ್ಲೇಸ್ ಅಲ್ಲಿ ಅಗ್ರಿಕಲ್ಚರ್ ಹೇಳ್ತೀನಿ ಅಗ್ರಿಕಲ್ಚರ್ ಲೇಬರ್ ಸೆಕೆಂಡ್ ಹೌಸ್ ಹೋಲ್ಡಿಂಗ್ ಇಂಡಸ್ಟ್ರೀಸ್ ಅದರ್ ವರ್ಕರ್ಸು ಮಾರ್ಜಿನಲ್ ವರ್ಕರ್ಸ್ ನಾಟ್ ವರ್ಕಿಂಗ್ ಸೊ ಫಸ್ಟ್ ಪ್ಲೇಸ್ ಅಲ್ಲಿರೋದು ಕಲ್ಟಿವೇಟರ್ಸ್ ಅಂದ್ರೆ ಕೃಷಿಕರು ಕೃಷಿ ಭೂಮಿ ಇಟ್ಕೊಂಡು ಮಾಡ್ತಿದಾರಲ್ಲ ಅವರು ಫಸ್ಟ್ ಪ್ಲೇಸ್ ಅಲ್ಲಿ ಈಗ ನಮ್ಮ ಟೋಟಲ್ ವರ್ಕರ್ಸ್ ನಮ್ಮ ಜನಸಂಖ್ಯೆ ಆರು ಕೋಟಿ ಎಷ್ಟು ಜನ ಇದನ್ನ ನೋಡೋದಾದ್ರೆ ಎರಡು ಕೋಟಿ ಮೂವತ್ತ್ ಮೂರು ಒಂದು ಕೋಟಿ ಅರವತ್ ಮೂರು ಲಕ್ಷ ಆದ್ರೆ ಒಂದು ಕೋಟಿ ಅರವತ್ಮೂರು ಲಕ್ಷ ಪುರುಷರಿದ್ರೆ ಮಹಿಳೆ ಫೀಮೇಲ್ ಮಹಿಳೆಯರು ಎಪ್ಪತ್ತು ಲಕ್ಷ ಇರ್ತಕ್ಕಂಥದ್ದು ಸೊ ಇದು ನಿಮ್ಗೆ ನಂಬರ್ಸ್ ಕೇಳಲ್ಲ ನಿಮ್ಗೆ ಯಾವ ಒಂದು ವಲಯ ಅಥವಾ ಯಾವ ಸೆಕ್ಟರ್ ಜಾಸ್ತಿ ಜನ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂತ ಸೊ ಯಾಕಂದ್ರೆ ಇದು ಕರ್ನಾಟಕದ ಸೆನ್ಸರ್ ಡೀಪ್ ಆಗಿ ಎಲ್ಲ ಒಂದು ಮೇನ್ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಕವರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಕೃಷಿಕರಲ್ಲಿ ನಮಗೆ ಆರು ಕೋಟಿ ಇದ್ರೆ ನಾಲ್ಕು ಕೋಟಿ ಪುರುಷರು ಒಂದು ಕೋಟಿ ಸಮಥಿಂಗ್ ಮಹಿಳೆಯರು ಸಿಗ್ತಾರೆ ಸೊ ಜಾಸ್ತಿ ಜನ ಕೃಷಿಕರಲ್ಲಿ ಇರ್ತಕ್ಕಂಥದ್ದು ಮತ್ತೆ ಈ ಕೃಷಿಲಿ ವ್ಯವಸಾಯದ ಲೇಬರ್ಸ್ಗಳು ಲೇಬರ್ ಅಂದ್ರೆ ಏನು ಕೆಲಸ ಮಾಡ್ತಕ್ಕಂಥ ಜನರು ಕೂಲಿಗೋಸ್ಕರ ಮಾಡ್ತಕ್ಕಂಥ ಜನರು ವ್ಯವ ಲೇಬರ್ಸ್ಗಳು ನೋಡೋದಾದ್ರೆ ಐದು ಕೋಟಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರ್ತಾರೆ ಥರ್ಡ್ ಪ್ಲೇಸ್ ಅಲ್ಲಿ ಯಾರು ಬರ್ತಾರೆ ಹಾಗಾದರೆ ಥರ್ಡ್ ಪ್ಲೇಸ್ ಅಲ್ಲಿ ನಿಮಗೆ ಬರ್ತಕ್ಕಂಥದ್ದು ಹೌಸ್ ಹೋಲ್ಡ್ ಇಂಡಸ್ಟ್ರಿ ಫೋರ್ತ್ ಪ್ಲೇಸ್ ಅಲ್ಲಿ ಮಾರ್ಜಿನಲ್ ವರ್ಕರ್ಸ್ ಹೌಸ್ ಹೋಲ್ಡ್ ಅಂದ್ರೆ ಗುಡಿ ಕೈಗಾರಿಕೆಗಳಿರ್ತಕ್ಕಂಥದ್ದು ಮಾರ್ಜಿನಲ್ ವರ್ಕರ್ಸ್ ಅಂದ್ರೆ ಒಂದು ಇಷ್ಟು ಜನ ಇಲ್ಲೂ ಕೆಲಸ ಮಾಡ್ತಾರೆ ಅಲ್ಲಿ ಕೆಲಸ ಸಿಕ್ಕಿದಾಗ ವ್ಯವಸಾಯದಲ್ಲಿ ಈ ಕಡೆನೂ ಬರ್ತಾರೆ ಈ ರೀತಿ ಮಾರ್ಜಿನಲ್ ಅಲ್ಲೂ ಇಲ್ಲೂ ಎಲ್ಲ ಕಡೆನು ಡಿಸ್ ಡಿಸ್ಗೈಸ್ಡ್ ಅಂತ ಕರೀತಾರೆ ಡಿಸ್ಗೈಸ್ಡ್ ಲೇಬರ್ಸ್ ಅಂತ ಕರೀತಾರೆ ಅವನ್ನ ಅದು ಬಿಟ್ಟರೆ ಅದರ ವರ್ಕರ್ಸ್ ನಾವು ನೋಡೋದಾದ್ರೆ ಇಲ್ಲಿದ್ದಾರೆ ನೋಡಿ ಅದರ್ ವರ್ಕರ್ಸ್ ಸೊ ಅದರ್ ವರ್ಕರ್ಸ್ ಎಷ್ಟು ಜನ ಇದ್ದಾರೆ ಅಂದ್ರೆ ಒಂದು ಕೋಟಿ ಹದಿನೈದು ಲಕ್ಷದ ನಲವತ್ತ್ಮೂರು ಸಾವಿರದ ನೂರ ಹತ್ತು ಜನ ಇದ್ದಾರೆ ಇಲ್ಲಿ ಹೌಸ್ ಹೋಲ್ಡ್ ಅಂದ್ರೆ ಇದು ಅದರ್ ವರ್ಕರ್ಸ್ ಎಲ್ಲ ಬೇರೆ ಬೇರೆ ಸಣ್ಣ ಪುಟ್ಟ ಅಂದ್ರೆ ಬೇರೆ ಈಗ ನಾವೇನು ಮೇನ್ ಇಂಡಸ್ಟ್ರಿ ಕವರ್ ಮಾಡಿದ್ವಿ ಅದು ಬಿಟ್ಟು ಎಲ್ಲ ಸೇರಿ ಜಾಸ್ತಿ ಇರೋದು ಆದರೆ ನಾವು ಪ್ರತಿ ಒಂದು ಇಂಡಸ್ಟ್ರಿ ಪ್ರಕಾರ ಹೋದ್ರೆ ಫಸ್ಟ್ ಇದು ಸೆಕೆಂಡ್ ಇಷ್ಟು ಥರ್ಡ್ ಇದು ಅಂತ ಹೇಳಬೇಕಾಗತ್ತೆ ಇದು ಅದರ್ ವರ್ಕರ್ಸ್ ಹೌಸ್ ಹೋಲ್ಡ್ ಇಂಡಸ್ಟ್ರಿ ಕಮ್ಮಿ ಇದ್ದಾರೆ ಬಟ್ ಸ್ಟಿಲ್ ನಾವು ಇಂಡಸ್ಟ್ರಿ ವೈಸ್ ನೋಡೋದಾದ್ರೆ ಅದರ ವರ್ಕರ್ಸ್ ಅಂದ್ರೆ ಇದು ಎಲ್ಲ ಬರ್ತಕ್ಕಂಥದ್ದು ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಯಾರ್ಯಾರು ಇರ್ತಾರೆ ಸೊ ಅವರೆಲ್ಲ ಕೂಲಿ ಕಾರ್ಮಿಕರಾಗಿರ್ಬೋದು ಬೇರೆ ಬೇರೆ ರಿಯಲ್ ಎಸ್ಟೇಟ್ ಅಲ್ಲಿ ದುಡಿಯೋರಾಗಿರ್ಬೋದು ಮತ್ತೆ ಬೇರೆ ಬೇರೆ ಇದ್ರಲ್ಲಿ ದುಡಿಯೋರಾಗಿರ್ಬೋದು ಅವರೆಲ್ಲ ಸೇರ್ತಕ್ಕಂಥದ್ದು ಡೋಂಟ್ ವರಿ ಇದನ್ನು ನಾನು ನಿಮಗೆ ಇದರಲ್ಲಿ ಮ್ಯಾಪಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಕ್ಯಾಟಗರೀಸ್ ಆಫ್ ವರ್ಕರ್ ಎರಡು ಸಾವಿರದ ಒಂದಕ್ಕೂ ಅನ್ನೋದಕ್ಕೆ ಕಂಪೇರ್ ಮಾಡಿದ್ರೆ ಕಲ್ಟಿವೇಟರ್ಸ್ ನಮಗೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಇದ್ರು ಆಯ್ತಾ ಒಂದು ಇದು ಎರಡು ಸಾವಿರದ ಒಂದು ಇದು ಹನ್ನೊಂದು ಫಸ್ಟ್ ಒಂದು ನೋಡೋಣ ಅದೇ ಅಗ್ರಿಕಲ್ಚರ್ ಲೇಬರ್ಸು ಇಪ್ಪತ್ತಾರು ಪರ್ಸೆಂಟ್ ಇದು ಅದೇ ಹೌಸ್ ಹೋಲ್ಡ್ ಇಂಡಸ್ಟ್ರಿ ನಾಲ್ಕು ಪರ್ಸೆಂಟ್ ಇದ್ರು ಈ ಎರಡ್ ಸಾವಿರದ ಹನ್ನೊಂದು ಕಂಪೇರ್ ಮಾಡಿದ್ರೆ ನಿಮ್ಗೆ ಹೆಂಗ್ ಕೇಳ್ತಾರೆ ಅಂದರೆ ಅಂದ್ರೆ ಒಂದರಿಂದ ಹನ್ನೊಂದಕ್ಕೆ ಯಾವ ಸೆಕ್ಟರ್ ಇರ್ತಕ್ಕಂಥ ಲೇಬರ್ಸ್ ಅತಿ ಹೆಚ್ಚು ಜಾಸ್ತಿ ಆಗಿದ್ದಾರೆ ಅಂತ ಕೇಳಿದ್ರೆ ಅದರ್ ಸೆಕ್ಟರ್ಸ್ ಅಂದ್ರೆ ಅದರ್ ಸೆಕ್ಟರ್ ನಿಮಗೆ ಅಸಂಘಟಿತ ಅಸಂಘಟಿತವಲ್ಲೇನೋ ಸೇರ್ಕೊಳ್ತಾ ಸಂಘಟಿತ ವಲಯ ಐ ಟಿ ಬಿ ಟಿ ಸರ್ವಿಸ್ ಸೆಕ್ಟರ್ ಅಂತ ಏನು ಹೇಳ್ತೀವಿ ಅದು ಕೂಡ ಸೇರ್ಕೊಳ್ಳುತ್ತೆ ಸೊ ಅದರಿಂದ ಈ ಸರ್ವಿಸ್ ಸೆಕ್ಟರ್ ಅಂತ ಏನು ಕೇಳ್ತೀವಿ ಯಾವುದು ಸೇವಾ ವಲಯ ಅಂತ ನಾವೇನು ಕೇಳ್ತೀವಿ ಅದರ ಜಾಸ್ತಿ ಇದು ನಲವತ್ತು ಪರ್ಸೆಂಟ್ ಇದ್ದು ನಲವತ್ತೇಳು ಪರ್ಸೆಂಟ್ ಇವಾಗ ಸಿಗ್ತಾರೆ ಸೊ ಇದು ಬೇರೆ ಎಲ್ಲನೂ ಡಿಕ್ರೀಸ್ ಆಗಿದೆ ನೋಡಿ ಇದು ಇಪ್ಪತ್ತೊಂಬತ್ತು ಪರ್ಸೆಂಟ್ ಇರೋದು ಇಪ್ಪತ್ತೆಂಟು ಪರ್ಸೆಂಟ್ ಆಗಿದೆ ಇಪ್ಪತ್ತಾರು ಪರ್ಸೆಂಟ್ ಇದ್ದು ಇಪ್ಪತ್ತೈದು ಪರ್ಸೆಂಟ್ ಆಗಿದೆ ನಾಲ್ಕು ಪಾಯಿಂಟ್ ಸಮಥಿಂಗ್ ಪರ್ಸೆಂಟ್ ಅದು ಮೂರು ಪರ್ಸೆಂಟ್ ಆಗಿದೆ ಯಾವುದು ಹೌಸ್ ಹೋಲ್ಡ್ ಇಂಡಸ್ಟ್ರಿ ಅಂದರೆ ಗುಡಿ ಕೈಗಾರಿಕೆ ಇಂಡಸ್ಟ್ರಿಗಳು ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಆದರೆ ಸರ್ವಿಸ್ ಸೆಕ್ಟರ್ ಮತ್ತು ಅದರ್ ವರ್ಕರ್ಸ್ ಅಂತ ಏನು ಕೇಳ್ತೀವಿ ಅವರು ವರ್ಕರ್ಸು ಜಾಸ್ತಿ ಆಗಿದ್ದಾರೆ ಎಕ್ಸಾಮಲ್ಲಿ ಈ ರೀತಿ ಕ್ವೆಶನ್ಸ್ ಡೈರೆಕ್ಟ್ ಕ್ವಶನ್ಸ್ ಕೂಡ ಕೇಳ್ತಾರೆ ಸೊ ಪ್ರೀವಿಯಸ್ ಡಿ ಕೆಡ್ ಜ ಸೆನ್ಸಸ್ ಕಂಪೇರ್ ಮಾಡಿದ್ರೆ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ಸಲ್ಲಿ ಅದರ್ ಸೆಕ್ಟರ್ ಅಥವಾ ಸರ್ವಿಸ್ ಸೆಕ್ಟರ್ ಸೇವಾ ವಲಯ ಅಂತ ನಿಮಗೆ ಕೇಳ್ಬೋದು ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಅಥವಾ ನಿಮಗೆ ಕೃಷಿ ವಲಯದಲ್ಲಿ ಕೇಳಿದ್ರೆ ಕಮ್ಮಿ ಆಗಿದ್ದಾರೆ ಅಂತ ಬರಬೇಕು ಅದೇ ರೀತಿ ಅಗ್ರಿಕಲ್ಚರ್ ವರ್ಕರ್ಸ್ ಲೇಬರ್ಸಲ್ಲಿ ಕೇಳಿದ್ರೆ ಕಮ್ಮಿ ಆಗಿದ್ದಾರೆ ಹೌಸ್ ಹೋಲ್ಡ್ ಇಂಡಸ್ಟ್ರಿ ಕೇಳಿದ್ರೆ ಅದು ಕೂಡ ಕಮ್ಮಿ ಆಗಿದ್ದಾರೆ ಸರ್ವಿಸ್ ಸೆಕ್ಟರ್ ಅಥವಾ ಅದರ್ ವರ್ಕರ್ಸಲ್ಲಿ ಮಾತ್ರ ಜಾಸ್ತಿ ಆಗಿದ್ದಾರೆ ಸೊ ಇದು ವೆರಿ ಇಂಪಾರ್ಟೆಂಟ್ ಸೊ ನೆಕ್ಸ್ಟು ಪಾಪ್ಯುಲೇಷನ್ ಡಿಕೆಟ್ ಗ್ರೋತ್ ಇದೆಯಲ್ಲ ಇದು ಕೂಡ ವೆರಿ ಇಂಪಾರ್ಟೆಂಟ್ ಇದು ನಾವು ಆಲ್ರೆಡಿ ಕವರ್ ಮಾಡಿದ್ವಿ ಬಟ್ ಇಂಡೈರೆಕ್ಟ್ ಕ್ವಶನ್ಸ್ ಅಂತಲ್ಲ ಇದೇ ಇಂಡೈರೆಕ್ಟ್ ಕ್ವಶನ್ಸ್ಗೆ ಕೇಳ್ತಕ್ಕಂಥದ್ದು ಈ ಗ್ರಾಫ್ ಮುಖಾಂತರ ನಿಮ್ಗೆ ಅರ್ಥ ಮಾಡಿಸ್ತೀನಿ ಈಗ ಪಾಪ್ಯುಲೇಷನ್ ಗ್ರೋತ್ ಅಂದರೆ ಎರಡು ಸಾವಿರದ ಒಂದು ಒಂದಕ್ಕೂ ಹನ್ನೊಂದಕ್ಕೂ ಆಗಿರೋದು ಜಿಲ್ಲಾವಾರು ನಾವು ನೋಡಿದ್ದೀವಿ ನಾವು ಆಗಲೇ ಹೇಳಿದೆ ಜಿಲ್ಲೆಯಲ್ಲಿ ಎತ್ತಿಷ್ಟು ಜನಸಂಖ್ಯೆ ಗ್ರೋತ್ ಆಗಿರೋದೆ ಬೆಂಗಳೂರಲ್ಲಿ ಅದನ್ನೇ ಇಲ್ಲಿ ತೋರಿಸ್ತಾ ಇರೋದು ಓವರ್ ಆಲ್ ಕರ್ನಾಟಕ ತೊಗೊಂಡ್ರೆ ಹದಿನೈದು ಪಾಯಿಂಟ್ ಸಿಕ್ಸ್ ಪರ್ಸೆಂಟು ಬೆಂಗಳೂರು ನಲವತ್ತೇಳು ಪರ್ಸೆಂಟು ಅತಿ ಕಮ್ಮಿ ಆಗಿರೋದಲ್ಲಿ ನೆಗಟಿವ್ ಅಲ್ಲಿ ಇತ್ತು ನಾವು ಹೇಳಿದ್ರೆ ಯಾವ ಜಿಲ್ಲೆ ಚಿಕ್ಕಮಗಳೂರು ಇಲ್ಲಿ ಇದೆ ನೋಡಿ ಅದನ್ನೇ ಗ್ರಾಫಲ್ಲಿ ನಿಮಗೆ ತೋರಿಸಿರೋದು ಇನ್ನು ಬೇರೆ ಬೇರೆ ಜಿಲ್ಲೆಗಳು ಇದೆ ನೀವು ರೆಫರ್ ಕೂಡ ಮಾಡ್ಬೋದು ಇದನ್ನ ತೊಗೊಂಡು ಸೊ ನಾನು ಇದನ್ನ ಹೇಳಕ್ಕೋಗಲ್ಲ ಎಕ್ಸಾಂಪಲ್ ಕೇಳೋದು ಕಮ್ಮಿ ಜಾಸ್ತಿ ಮಾತ್ರ ಕೇಳ್ತಾರೆ ಅದು ಬಿಟ್ರೆ ಪಾಪ್ಯುಲೇಷನ್ ಪ್ರಪೋರ್ಷನ್ ಆಫ್ ರೂರಲ್ ಪಾಪ್ಯುಲೇಷನ್ ರೂರಲಲ್ಲಿ ಹೆಚ್ಚು ಜಾಸ್ತಿ ಪಾಪ್ಯುಲೇಷನ್ ಯಾವ ಜಿಲ್ಲೆ ಆಗಿರೋದು ಅಂದ್ರೇನು ಎಲ್ಲಿ ನಗರದಲ್ಲಿ ಕಮ್ಮಿ ಇರ್ತಾರೆ ಅಲ್ಲಿ ರೂರ ಹಳ್ಳಿಲಿ ಜಾಸ್ತಿ ಇರ್ತಾರೆ ಅಂತ ಅರ್ಥ ನಾವು ನಗರದ ನೋಡಿದ್ವಿ ಬೆಂಗಳೂರಲ್ಲಿ ಅತಿ ಹೆಚ್ಚು ನಗರದಲ್ಲಿ ವಾಸಿಸುವ ಜನಸಂಖ್ಯೆ ಅತಿ ಕಮ್ಮಿ ನಗರದ ವಾಸಿಸೋಕತೆ ಕೊಡಗು ಹಾಗಾದ್ರೆ ಆಟೋಮೆಟಿಕ್ ಆಗಿ ಕೊಡಗಲ್ಲಿ ಈ ರೀತಿ ನಿಮ್ಗೆ ಟೆಸ್ಟ್ ಮಾಡೋದು ಎಕ್ಸಾಮಲ್ಲಿ ಕೊಡಗಲ್ಲಿ ನಗ್ ಜನಸಂಖ್ಯೆ ನಗರದಲ್ಲಿ ಕಮ್ಮಿ ಇದ್ದಾರೆ ಅಂದರೆ ನಿಮಗೆ ಹಳ್ಳಿಗಳಲ್ಲಿ ಜಾಸ್ತಿ ಇದ್ದಾರೆ ಅಂತ ಅರ್ಥ ಅಲ್ವಾ ಅದನ್ನೇ ಈ ಗ್ರಾಫಲ್ಲಿ ತೋರಿಸಿದೆ ನೋಡಿ ಕೊಡಗಲ್ಲಿ ಹಳ್ಳಿಗಳಲ್ಲಿ ಜಾಸ್ತಿ ಜನಸಂಖ್ಯೆ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ ಅತಿ ಕಮ್ಮಿ ಜನಸಂಖ್ಯೆ ಇರ್ತಕ್ಕಂಥದ್ದು ನನ್ಗೆ ಗೊತ್ತಾಯ್ತಲ್ವ ಸೊ ಇದಕ್ಕೋಸ್ಕರ ಈ ಒಂದು ರೆಫರೆನ್ಸ್ ನಾನು ನಿಮಗೆ ತಗೊಂಡಿದ್ದು ಸೊ ಅದು ಬಿಟ್ಟರೆ ಪ್ರೊಪೋರ್ಷನ್ ಆಫ್ ಅರ್ಬನ್ ಪಾಪ್ಯುಲೇಷನ್ ಅರ್ಬನ್ನು ಅಷ್ಟೇ ನಾವು ಆಲ್ರೆಡಿ ನೋಡಿದ್ವಿ ಈಗ ತಾನೇ ಹೇಳಿದೆ ನಾನು ಬೆಂಗಳೂರಲ್ಲಿ ಜಾಸ್ತಿ ಇದ್ದಾರೆ ಕೊಡಗಲ್ಲಿ ಕಮ್ಮಿ ಇದಾರೆ ಇನ್ನು ಕರ್ನಾಟಕದ ಓವರ್ ಆಲ್ ಆವ್ರೇಜ್ ನೋಡಿ ಮೂವತ್ತೆಂಟು ಪರ್ಸೆಂಟ್ ಪಾಯಿಂಟ್ ಸಮಥಿಂಗ್ ಇದ್ದಾರೆ ರೂರಲ್ ಎಷ್ಟಿದರೆ ಸಿಕ್ಸ್ಟಿ ಒನ್ ಪಾಯಿಂಟ್ ಸಮಥಿಂಗ್ ಇದ್ದಾರೆ ಇನ್ನೊಂದು ಸ್ಲೈಡಲ್ಲಿ ನಾವು ನೋಡಿದ್ವಿ ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನಾನು ಎಕ್ಸಾಮ್ ಏನು ಬರುತ್ತೆ ಯಾವ ರೀತಿ ಕೇಳ್ತಾರೆ ಅಂತಂದ್ರು ಮಾತ್ರ ನಿಮಗೆ ಪರ್ಸ್ಪೆಕ್ಟಿವಿಂದ ಈ ಸೆನ್ಸ್ ಈ ಕರ್ನಾಟಕದ ಎರಡು ಸಾವಿರದ ಹನ್ನೊಂದರ ಪಾಪ್ಯುಲೇಷನ್ ಸೆನ್ಸೆಸ್ ಮಾಡ್ತಾ ಇರೋದು ಜನಾಂಗಣತಿ ಮಾಡ್ತಾ ಇರೋದು ಸೊ ಇದಿಷ್ಟು ನಿಮಗೆ ಕಂಪ್ಲೀಟ್ ಅರ್ಥ ಆಗಿದೆ ಜೊತೆಗೆ ಇದು ವೆರಿ ಇಂಪಾರ್ಟೆಂಟು ಭಾರತದ ಜನಸಂಖ್ಯೆ ಕರ್ನಾಟಕದ ಜನಸಂಖ್ಯೆಯಲ್ಲೂ ಕೇಳ ಕೇಳ್ತಾ ಇರ್ತಾರೆ ನಿಮಗೆ ಒಂದು ಹೆಂಗ್ ಹೆಂಗ್ ಕೇಳ್ತಾರೆ ಗೊತ್ತಾ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಇದು ಟೋಟಲ್ ಜನಸಂಖ್ಯೆ ಯಾವುದು ಇಲ್ಲಿದೆ ನಾವು ಟೋಟಲ್ ಜನಸಂಖ್ಯೆ ಇದು ಆಯ್ತಾ ಈ ಟೋಟಲ್ ಜನಸಂಖ್ಯೆ ನಾವು ನೋಡೋದಾದರೆ ಅತಿ ಹೆಚ್ಚು ಜನಸಂಖ್ಯೆ ಲಾಸ್ಟ್ ಹತ್ತು ವರ್ಷದ ಹತ್ತು ಅಂದರೆ ಲಾಸ್ಟ್ ನೂರು ವರ್ಷದಲ್ಲಿ ಅಥವಾ ಯಾವ ದ ನಿಮ್ಗೆ ಹಂಗೂ ಕೇಳಲ್ಲ ಯಾವ ದಶಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಗ್ರೋತ್ ಆಗಿರೋದು ಡೆವಲಪ್ಮೆಂಟ್ ಬೆಳವಣಿಗೆ ಆಗಿರೋದು ಅಂತ ಕೇಳ್ತಾರೆ ಎಕ್ಸಾಮಲ್ ಈ ಗ್ರಾಫಲ್ಲಿ ಏನು ತೋರಿಸ್ತದೆ ನೋಡಿ ಅತಿ ಹೆಚ್ಚು ಜನಸಂಖ್ಯೆ ಆಗಿರೋದು ಯಾವುದು ಈ ಪೋಷನ್ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಎಂಬತ್ತೊಂದು ವರ್ಷ ಇದೆಯಲ್ಲ ಈ ದಶಕ ಇದೆಯಲ್ಲ ಎಪ್ಪತ್ತರಿಂದ ಎಂಬತ್ತು ದಶಕ ಇದೆಯಲ್ಲ ಈ ದಶಕದಲ್ಲಿ ಎಕ್ಸಾಮಲ್ಲಿ ಕೇಳಿದರೆ ಯು ಪಿ ಎಸ್ ಸಿ ಸರ್ವಿಸಲ್ಲಿ ಕೇಳಿದರೆ ಕೆ ಎಸ್ ಎಕ್ಸಾಮಲ್ಲೂ ಕೂಡ ಕೇಳಿದರೆ ನೆನಪಿಟ್ಕೊಳ್ಳಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಗ್ರೋತ್ ಆಗಿರ್ತಕ್ಕಂಥ ವರ್ಷ ದಶಕದ ವರ್ಷ ಯಾವುದು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಎಂಬತ್ತೊಂದು ಅರ್ಥ ಆಯ್ತಲ್ವಾ ಸೊ ಇದು ರೂರಲಲ್ಲಿ ಎಷ್ಟು ಇದು ಟೋಟಲ್ಲು ಇದು ಇದು ಯಾವುದು ಟೋಟಲ್ಲು ಇದು ಇದು ಅರ್ಬನ್ನು ಇದು ರೂರಲ್ಲು ಮತ್ತೆ ಅರ್ಬನ್ನು ರೂರಲ್ ಎರಡೂ ಕೇಳಿದ್ರೆ ನಿಮಗೆ ಬರೀ ಅರ್ಬನ್ ಕೇಳಿದ್ರೆ ಅದೇ ವರ್ಷ ರೂರಲ್ ಕೇಳಿದ್ರೆ ನಿಮಗೆ ಬರೀ ರೂರಲ್ ಕೇಳಿದ್ರೆ ಯಾವ ವರ್ಷದಲ್ಲೂ ಗ್ರೋತ್ ಆಗಿಲ್ಲ ಎಲ್ಲ ಡಿಕ್ರೀಸ್ ಆಗಿದೆ ಯಾವ ದಶಕದ ವರ್ಷದಲ್ಲೂ ಗ್ರೋತ್ ಆಗಿಲ್ಲ ಅರ್ಬನ್ ಮಾತ್ರ ಗ್ರೋತ್ ಆಗಿರೋದು ಮತ್ತೆ ಓವರ್ ಆಲ್ ಭಾರತದ ಕೇಳಿ ಕರ್ನಾಟಕದ ಕೇಳಿ ಯಾವುದೇ ಕೇಳಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಎಂಬತ್ತೊಂದು ದಶಕ ನೆನಪಿಟ್ಕೊಳ್ಳಿ ಸೊ ಅದಷ್ಟೇ ಅಲ್ಲದೆ ಪರಿಶಿಷ್ಟ ಜಾತಿ ಜಿಲ್ಲಾವಾರು ಜನಸಂಖ್ಯೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪರಿಶಿಷ್ಟ ಪಂಗಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಅಂದ ತಕ್ಷಣ ನಮಗೆ ಡೀಪ್ ಆಗಿ ಏನು ಹೋಗಲ್ಲ ಮ್ಯಾಕ್ಸಿಮಮ್ ನಿಮಗೆ ಕೇಳಿದ್ರೆ ಯಾಕಂದ್ರೆ ಈ ಪರಿಶಿಷ್ಟ ಜಾತಿ ಪಂಗಡ ಅಂದ ತಕ್ಷಣ ಮತ್ತೆ ಹಿಂದುಳಿದ ಅಂದ ತಕ್ಷಣ ಎಗೇನ್ ಇಟ್ ವಿಲ್ ಗೋ ಟು ಏನಾಗುತ್ತೆ ಜಾತಿವಾರು ಹೋಗ್ಬಿಡುತ್ತೆ ಜನಸಂಖ್ಯೆ ಜಾತಿವಾರು ಹೋಗುತ್ತೆ ಎಕ್ಸಾಮ್ ಅಲ್ಲಿ ಈ ಥರ ಜಾತಿವಾರು ಕ್ವಶನ್ಗೆ ಕೇಳಲ್ಲ ಯಾಕಂದರೆ ಇದೊಂದು ರೀತಿ ಡಿಮೋಗ್ರಫಿಕ್ಕಿಂತ ಇದು ಒಂದು ರೀತಿ ಬೇರೆ ರೀತಿಯೇ ಅರ್ಥ ತಗೊಳುತ್ತೆ ಜಾತಿವಾರು ಅಲ್ಲಿ ಕೇಳಿದ್ರೆ ಅದನ್ನು ತಗೊಳಲ್ಲ ಬಟ್ ತಿಳ್ಕೊಳ್ಳಿ ಅತಿ ಎಷ್ಟು ಪರಿಶಿಷ್ಟ ಜಾತಿ ಇರುವ ಜನಸಂಖ್ಯೆ ಇರತಕ್ಕಂಥ ರಾಜ್ಯ ಯಾವುದು ಪರಿಶಿಷ್ಟ ಜಾತಿ ಎಸ್ ಸಿ ಇರತಕ್ಕಂಥ ರಾಜ್ಯ ಯಾವುದು ಅಂದರೆ ಬೆಂಗಳೂರು ಅತಿ ಕಡಿಮೆ ಇರೋದು ಕೊಡಗು ಇಷ್ಟು ತಿಳ್ಕೊಂಡ್ರೆ ಸಾಕು ಇಲ್ಲಿ ನೋಡಿ ಬೆಂಗಳೂರು ಅತಿ ಹೆಚ್ಚಾದ್ರೆ ನೆಕ್ಸ್ಟ್ ಗುಲ್ಬರ್ಗ ಬರುತ್ತೆ ಬೆಳಗಾಂ ಬರುತ್ತೆ ಮೈಸೂರು ಬರುತ್ತೆ ಬಳ್ಳಾರಿ ಬರುತ್ತೆ ತುಮಕೂರು ಬರುತ್ತೆ ಕೋಲಾರ ಬರುತ್ತೆ ಸೊ ನಮಗೆ ಅತಿ ಹೆಚ್ಚು ಕತ್ತಿ ಕಡಿಮೆ ತಿಳ್ಕೊಂಡ್ರೆ ಸಾಕು ಬೆಂಗಳೂರು ಮತ್ತು ಕೊಡಗು ಅದೇ ರೀತಿ ಪರಿಶಿಷ್ಟ ಪಂಗಡ ನೋಡೋದಾದರೆ ಎಸ್ ಟಿ ಕ್ಯಾಟಗರಿಲಿ ನೋಡೋದಾದರೆ ಅತಿ ಹೆಚ್ಚು ಇರೋದು ಬೆಳ್ಳಾರಿಲಿ ಅತಿ ಕಡಿಮೆ ಇರೋದು ರಾಮನಗರ ಇಲ್ಲಿ ನೋಡಿ ಅತಿ ಕಮ್ಮಿ ಇರೋದು ರಾಮನಗರ ಅತಿ ಹೆಚ್ಚು ಬೆಳ್ಳಾರಿ ಸೆಕೆಂಡ್ ಪ್ಲೇಸು ಹೆಚ್ಚಲ್ಲಿರೋದು ರಾಯಚೂರು ನೆಕ್ಸ್ಟ್ ಮೈಸೂರು ಆಮೇಲೆ ಚಿಕ್ಕಮಗಳೂರು ಬೆಳಗಾಂ ಈ ರೀತಿ ಬರ್ತ ಅಲ್ಲ ಸರ್ ಚಿತ್ರದುರ್ಗ ಬೆಳಗಾಂ ಈ ಥರ ಹೋಗ್ತಕ್ಕಂಥದ್ದು ಸೊ ಇದನ್ನ ನೀವು ರೆಫರ್ ಬೇಕಾದ್ರೆ ಮಾಡ್ಕೋಬೋದು ನಮಗೆ ಪರಿಶಿಷ್ಟ ಪಂಗಡದಲ್ಲಿ ಹೆಚ್ಚು ಪಂಗಡ ಇರತಕ್ಕಂಥ ಜನಸಂಖ್ಯೆ ಜಿಲ್ಲೆ ಯಾವುದಂದ್ರೆ ಬೆಳ್ಳಾರಿ ಅತಿ ಕಮ್ಮಿ ಇರೋದು ಯಾವುದಂದ್ರೆ ರಾಮನಗರ ಇಷ್ಟು ತಿಳ್ಕೊಂಡು ದಟ್ಸ್ ಮೋರ್ ದನ್ ಎಕ್ಸಾಂಪಲ್ ಇಷ್ಟು ಕೇಳಿದ್ರೆ ದಟ್ ಐ ಅದೇ ಹೆಚ್ಚು ಇದಕ್ಕಿಂತ ಜಾಸ್ತಿ ನಿಮಗೆ ಕೇಳೋಕೋಗೋಲ್ಲ ಸೊ ನಾನು ಮ್ಯಾಕ್ಸಿಮಮ್ಮು ನೈಂಟಿ ನೈನ್ ಪರ್ಸೆಂಟು ನಿಮಗೆ ಕವರ್ ಮಾಡಿದ್ದೀನಿ ಅನ್ನೋ ಒಂದು ಬಾ ಮನೋಭಾವದಲ್ಲಿ ಇದ್ದೀನಿ ಸ್ನೇಹಿತರೆ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಕಮ್ಮಿ ಆಗಿದ್ರೆ ಐ ಆಮ್ ವೆರಿ ಮಚ್ ಹ್ಯಾಪಿ ನಿಮ್ಗೆ ಇದರಿಂದ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಪುನಃ ನಾನು ಇದೇ ರೀತಿ ನೆಕ್ಸ್ಟ್ ವೀಡಿಯೋಲಿ ಬರ್ತೀನಿ ನಿಮಗೆ ಈಗ ನಾನು ಮಾಡಿರೋ ವೀಡಿಯೋಗಳ ಒಂದು ಲಿಂಕ್ಸ್ ಬೇಕು ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಲಿಂಕ್ಸ್ ಪ್ರೊವೈಡ್ ಮಾಡ್ತೀವಿ ಪ್ರೀವಿಯಸ್ ವಿಡಿಯೋಸ್ ಕರ್ನಾಟಕದ ಒಂದು ಭೂಗಳಾಗಿರ್ಬೋದು ಮತ್ತೆ ಕರೆಂಟ್ ಅಫೇರ್ಸ್ ಸ್ಕೀಮ್ಸ್ ಆಗಿರ್ಬೋದು ಬೇರೆ ಬೇರೆ ವಿಡಿಯೋಸ್ಗಳದ್ದು ಸ್ಕೀಮ್ ಕರೆಂಟ್ ಅಫೇರ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ನಾನು ಕ್ವಶನ್ ಕೇಳಿರೋದಕ್ಕೂ ಕೂಡ ಕಮೆಂಟ್ ಸೆಕ್ಷನ್ ಆನ್ಸರ್ ತಿಳಿಸಿ ಅಂದ್ರೆ ಆ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸೊ ಜೊತೆಗೆ ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಇದೊಂದು ಲಾಸ್ಟ್ ಒಂದಿದೆ ಇದನ್ನು ನಾನು ಮಿಸ್ ಮಾಡಿಬಿಟ್ಟಿದೆ ಇದನ್ನು ಲಾಸ್ಟ್ ವರ್ಡ್ ಇದೆ ನಿಮಗೆ ಒಂದು ನೂರು ವರ್ಷದಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ ನೂರು ವರ್ಷದಲ್ಲಿ ಸಿಂಪಲ್ ಆಗಿ ಹೇಳೋದಾದರೆ ಲಾಸ್ಟ್ ನೂರು ವರ್ಷದಲ್ಲಿ ನಮ್ಮ ಜನಸಂಖ್ಯೆ ಗ್ರೋತ್ ಕಂಟಿನ್ಯೂಸ್ ಆಗಿದೆ ಅಂತ ಏನಾದ್ರೂ ಎಕ್ಸಾಂಪಲ್ ಕೇಳಿದ್ರೆ ಆಗಿಲ್ಲ ನೆನಪಿಟ್ಕೊಳ್ಳಿ ಆಗಿಲ್ಲ ಮತ್ತು ಯಾವ ವರ್ಷದಲ್ಲಿ ಅಥವಾ ಯಾವ ದಶಕದಲ್ಲಿ ಜನಸಂಖ್ಯೆ ಡಿಕ್ರೀಸ್ ಆಗಿದೆ ಕಂಪೇರ್ ಟು ಪ್ರಿವಿಯಸ್ ಇಯರ್ ಅಂತ ಕೇಳಿದ್ರೆ ಅದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ನೋಡಿ ನಮ್ಮ ನೂರ ವರ್ಷದಲ್ಲಿ ಸಾವಿರದ ಒಂಬೈನೂರ ಒಂದರಿಂದ ಸಾವಿರದ ಒಂಬೈನೂರ ಒಂದರಿಂದ ಎರಡು ಸಾವಿರದ ಹನ್ನೊಂದರ ತನಕ ಜನಸಂಖ್ಯೆ ಕಂಟಿನ್ಯೂಸ್ ಗ್ರೋತ್ ಆಗಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಜನಸಂಖ್ಯೆ ಕಮ್ಮಿ ಆಗಿದೆ ವೆರಿ ಇಂಪಾರ್ಟೆಂಟ್ ಜನಸಂಖ್ಯೆ ಈ ಕಮ್ಮಿ ಆಗಿರೋದು ಏನಕ್ಕೆ ಅಂತಂದರೆ ಈ ಒಂದು ಟೈಮಲ್ಲಿ ಇದು ಕರ್ನಾಟಕ ಭಾರತ ಎಲ್ಲೂ ತಗೊಂಡ್ರು ಈ ಒಂದು ವರ್ಷದಲ್ಲಿ ಕಮ್ಮಿ ಆಗಿದೆ ಯಾಕಂದರೆ ಈ ಒಂದು ವರ್ಷ ದಶಕದಲ್ಲಿ ಕ್ಷಾಮ ಬಂದಿತ್ತು ಕ್ಷಾಮದಿಂದ ತುಂಬ ಜನ ಸತ್ರು ಸೊ ಅದರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಕಮ್ಮಿ ಆಗಿದೆ ನಿಮಗೆ ಸ್ಪೆಸಿಫಿಕ್ ಆಗಿ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಜನಸಂಖ್ಯೆ ದಶಕ ಅಂತ ಕೇಳೋದು ಸಾವಿರದ ಒಂಬೈನೂರ ಹತ್ತು ಹತ್ತರಿಂದ ಇಪ್ಪ ಇಪ್ಪತ್ತೊಂದು ಅಥವಾ ಹನ್ನೊಂದರಿಂದ ಇಪ್ಪತ್ತೊಂದು ಅಂತ ಕೇಳ್ಬೋದು ಈ ದಶಕದಲ್ಲಿ ಓಕೆ ಜನಸಂಖ್ಯೆ ಕುಂಠಿತಗೊಂಡಿದೆ ಅಂತ ಹೇಳಬೇಕು ಈ ರೀತಿ ಡೈರೆಕ್ಟಾಗಿ ಕ್ವಶನ್ಸುಕ್ ಬರುತ್ತೆ ಇಲ್ಲ ಲಾಸ್ಟ್ ನೂರು ವರ್ಷಗಳಲ್ಲಿ ಜನಸಂಖ್ಯೆ ಕಂಟಿನ್ಯೂಸ್ ಗ್ರೋತ್ ಆಗಿದೆಯಾ ಅಂತ ಕೇಳಿದ್ರೆ ಆಗಿಲ್ಲ ತಪ್ಪು ಓಕೆ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಜನಸಂಖ್ಯೆ ಸ್ನೇಹಿತರೆ ಕಂಪ್ಲೀಟಾಗಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಗ್ರೂಪ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋಲಿ ಪುನಃ ಸಿಗ್ತೀನಿ ಧನ್ಯವಾದಗಳು